ಆತ್ಮೀಯ ರೈತ ಬಾಂಧವರೇ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಿ ಟಿ ಶ್ರೀಧರ್ ಎಂಬ ರೈತರಿದ್ದಾರೆ ಅವರು ಮೂಲತಃ ಬಂಡರಳ್ಳಿ ರೈತರು ಅಂತ ಹೇಳ್ಕೊಂಡ್ರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ತಮಗೂ ಸ್ವಾಗತ ಸರ್ ನಮಸ್ಕಾರ ಹೇಳಿ ಬಿ ಟಿ ಶ್ರೀಧರ್ ಅವರೇ ತಮ್ಮ ಒಂದು ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಯಾವ ರೀತಿ ಮಾಡ್ಕೋತೀರಿ ತಾವು ಸರ್ ನಾನು ಮೂಲತಃ ನಾವು ಭದ್ರಾವತಿ ತಾಲೂಕು ಬಂಡಾರಳ್ಳಿ ಗ್ರಾಮದವರು ನಾವು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದಿಂದ ಜಮೀನು ಮಾಡ್ತಾ ಇದ್ದೀವಿ ನಾವು ಯಾವ ಪದವಿ ಮುಗಿಸಿ ಕಾಲೇಜ್ ಮುಗಿಸಿ ಎಸ್ ಮುಗಿಸಿ ಜಮೀನು ಕಡೆ ಹೊಲ್ಕೊಂಡ್ವಿ ಜಮೀನಲ್ಲಿ ನಮಗೇನಾಗಿತ್ತು ನಮಗೂ ಅವಾಗ ಉದ್ಯೋಗ ಅವಕಾಶ ಇತ್ತು ಆದರೆ ನಾವು ಇನ್ನೊಬ್ಬರತ್ರ ಹೋಗಿ ಕೆಲಸ ಮಾಡಬಾರ್ದು ನಾವು ಇನ್ನೊಬ್ರಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ತಲೆಯಲ್ಲಿ ಬಂದು ಸರ್ ಅವಾಗ ಅವಾಗಲಿಂದ ನಾವು ಕೃಷಿಗೆ ಕೃಷಿ ಕಡೆ ಹೊಲ್ಕೊಂಡ್ವಿ ಸರ್ ಅವತ್ತಿಂದನೂ ಭತ್ತ ಕಬ್ಬು ರಾಗಿ ಎಲ್ಲ ಎರಡವಾಗಿ ಬೀಳ್ತಿದ್ವಿ ಮತ್ತು ಮೇಜರಾಗಿ ಎಂಬತ್ತು ಪರ್ಸೆಂಟ್ ಕೆಲಸ ನಾನೇ ಮಾಡ್ತಿದ್ದೆ ಹಂಗಾಗಿ ಕೃಷಿ ಆದಾಯ ಇದೆ ಅಂತ ನನ್ನ ಅಭಿಪ್ರಾಯ ಸರ್ ಅಂದ್ರೆ ಓದ್ತಾ ಓದ್ತಾ ನಂತರವಾಗಿ ಡಿಗ್ರಿ ಮೇಲೆ ಅಂತ ಹೇಳಿದ್ರೆ ಯಾತಕ್ಕೆ ಮುಂದೆ ಓದಕ್ ಇಷ್ಟ ಪಡ್ಲಿಲ್ವಾ ಕೆಲ್ಸಕ್ಕೆ ಇಷ್ಟ ಪಡ್ಲಿಲ್ಲ ಏನಕ್ಕೋಸ್ಕರ ಆಲ್ರೆಡಿ ನಮಗೂ ಕೆಲಸ ಆಗೋ ಉದ್ಯೋಗ ಅವಕಾಶ ಸಿಕ್ಕಿತ್ ಸರ್ ಅದು ಆ ನಮಗೇನೋ ಇನ್ನೊಬ್ಬರ ಹತ್ರ ಹೋಗಿ ನಮಸ್ಕಾರ ಹೊಡಿಬೇಕು ಅಂತ ಮನಸ್ಸು ಬರಲಿಲ್ಲ ಸರ್ ಫಸ್ಟಿಂದನೂ ಇಂಡಿಪೆಂಡೆಂಟ್ ಆಗಿರಬೇಕು ನಾವೇನೋ ಒಂದು ಜೀವನದಲ್ಲಿ ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಫಸ್ಟ್ ಇತ್ತಿತ್ತು ಸರ್ ಆ ಉದ್ದೇಶಕ್ಕೆ ಜಮೀನು ಆಯ್ಕೆ ಮಾಡ್ಕೊಂಡ್ವಿ ಸರ್ ಜಮೀನು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನೀವು ತಾವು ತಿಳ್ಕೊಂಡಿರಬೇಕು ಅಂದರೆ ಜಮೀನು ಕೃಷಿಕರಾಗಿರ್ತಕ್ಕಂಥದ್ದು ಒಂದು ಎಲ್ಲ ಒಂದು ಇರಬೇಕು ಯಾವ ರೀತಿ ಕಲ್ತಿದ್ರಿ ಮುಂಚಿತವಾಗಿತ್ತು ಸರ್ ನಾವು ಆ್ಯಕ್ಚುಲಿ ಫಸ್ಟಿಂದನೂ ಒಂದು ಐದು ಆರನೇ ಕ್ಲಾಸಿಂದಲೂ ಜಮೀನ ಹತ್ರ ನಮಗೆ ಒಡನಾಟ ಆಯ್ತು ಸರ್ ಹಂಗಾಗಿ ನಾವು ರೈತ ಕುಟುಂಬ ಆಗಿರೋದ್ರೆ ನಮ್ಮ ತಂದೇನೂ ಉದ್ಯೋಗದಲ್ಲಿದ್ರು ಆ ಉದ್ಯೋಗ ಬಿಟ್ಟಾದ್ಮೇಲೆ ಜಮೀನು ತಗೊಂಡಿದ್ರು ಹಂಗಾಗಿ ನಮ್ಗೆ ಜಮೀನು ಒಡ್ನಾಟ ಚೆನ್ನಾಗಿ ಇತ್ತು ಸರ್ ಹಂಗಾಗಿ ಹೆಚ್ಚು ಕಡಿಮೆ ನಾವು ನಮ್ಮ ಜಮೀನ್ ಅಲ್ಲದೆ ಬೇರೆಯವರಿಗೆ ಅವತ್ತಿಂದನೇ ಕಾಲೇಜ್ ಡೇಸ್ ಅಲ್ಲಿ ನಾವು ಕೂಲಿ ಬೇಸಾಯಕ್ಕೆ ಹೋಗ್ತೀವಿ ಮನೆಗೆ ಎತ್ತು ದನ ಎಲ್ಲ ಇದ್ವು ಅವತ್ತಿಂದನೇ ಕೂಲಿ ಬೇಸಾಯ ಮಾಡ್ಕೊಂಡು ಬಂದು ಇನ್ನೊಬ್ರು ಗದ್ದೆಗೆ ಹೋಗ್ತಿದ್ವಿ ಎಜುಕೇಶನ್ ಜೊತೆಗೆ ಬೇಸಾಯಕ್ಕೆ ಒಳಗಾಗ ಹೋಗ್ತಿದ್ವಿ ಟಿಲ್ಲರ್ ಮೇಂಟೈನ್ ಮಾಡ್ತಿದ್ವಿ ಅವತ್ತಿಂದಲೂ ಮುಂಚೆ ಭೂಮಿ ತಾಯಿ ನಮಗೆ ಸಖತ್ತು ಇಷ್ಟ ಆಯ್ತು ವಾಲ್ಕೊಂಡು ಹಂಗಾಗಿ ಆ ಕಡೆ ವಾಲ್ಕೊಂಡ್ವಿ ಅಂದ್ರೆ ಓದಿನ ಜೊತೆಗೆ ಕೃಷಿನೂ ಕೂಡ ಆಸಕ್ತಿ ಇತ್ತು ತುಂಬಾ ಆಸಕ್ತಿ ಇತ್ತು ಸರ್ ಅವತ್ತಿಂದ ಅವತ್ತಿಂದ ಆಸಕ್ತಿ ಇವತ್ತಿಗೂ ಏನು ಕಡಿಮೆ ಆಗಿಲ್ಲ ಸರ್ ನಿಮ್ಗೆ ಜಾಸ್ತಿನೇ ಆಗ್ತಾ ಇದೆ ಅದು ಅವಾಗ ಓದಬೇಕಾದ್ರೆ ತಾವು ಕೃಷಿ ಬಗ್ಗೆ ಆಸಕ್ತಿ ಬಂದಾಗ ಏನು ಅನ್ಕೊಂಡಿದ್ರಿ ಮುಂಚಿತವಾಗಿನೇ ನಾನು ಇದು ಆಗಬೇಕು ಕೃಷಿಯಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ಏನೂ ಇತ್ತ ಹೌದು ಸರ್ ಯಾಕೆಂತಂದ್ರೆ ಈಗ ಎಲ್ಲ ಅಲ್ಲಿ ನಾವು ಅವಲ್ಲ ಅವಲ್ಲೇ ನೋಡ್ತಿದ್ವಿ ಅಲ್ಲಿ ರೈತರು ಸತ್ತರಂತೆ ಇಲ್ಲಿ ಸತ್ತರಂತೆ ನನ್ನ ಅನಿಸಿಕೆ ಯಾಕೆ ಸಾಯ್ತಾ ಇದ್ದಾರೆ ಅದಕ್ಕೊಂದು ಯಾವ ಒಬ್ಬ ಸಾಧಾರಣ ರೈತ ಒಂದು ಎಕರೆ ಜಮೀನು ಇಟ್ಕೊಂಡು ಆರೋಹಣ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸರ್ ಕೆಂತಂದ್ರೆ ಒಂದು ಎಕರೆ ಜಮೀನಲ್ಲಿ ಒಂದು ಇಪ್ಪತ್ತು ಗುಂಟೆ ಅಡಿಕೆ ಹಾಕಿರಿ ಒಂದು ಇಪ್ಪತ್ತು ಕುಂಟೆ ಭತ್ತ ಮಾಡಿರಿ ಅದ್ರ ಜೊತೆಗೆ ಒಂದೆರಡು ಹಸಸ್ ಸಾಕ್ರಿ ಎಲ್ಲ ಜೀವನ ಮಾಡಿ ಆರಾಮಾಗಿ ಜೀವನ ಮಾಡ್ಬೋದು ನಾವು ಅಲ್ಲಿ ನಾವು ಇಲ್ಲಿ ಜಮೀನು ಮಾಡ್ತಾ ಇರ್ತೀವಿ ಇಲ್ಲಿರ್ತೀವಿ ಆ ಎಲ್ಲ ಕೋರ್ಟಲ್ಲಿರೋದು ಟೇಷನಲ್ಲಿರೋದು ಟೇನಲ್ಲಿರೋದು ತಾಲೂಕು ಆಫೀಸಲ್ಲಿ ಇದರಿಂದ ಏನು ಉಪಯೋಗ ಇಲ್ಲ ಸರ್ ನಾನು ಹೇಳ್ತಾ ಇರೋದು ಮನುಷ್ಯ ಇವತ್ತು ಮಿನಿಮಮ್ ಐನೂರಿಂದ ಸಾವಿರ ರೂಪಾಯಿ ದುಡಿಬೇಕು ಒಬ್ಬ ರೈತ ಐನೂರಿಂದ ಸಾವಿರ ರೂಪಾಯಿ ದುಡಿದಾಗ ಏನಾಗುತ್ತೆ ಅವನ ಜೀವನ ಆರ್ಥಿಕವಾಗಿ ಮುಂದುವರಿಗುತ್ತೆ ನಾವೇನೋ ನಮ್ಮ ಐದು ಎಕರೆ ಜಮೀನಿದೆ ನಾನು ತಂದ್ಬಿಟ್ಟು ಅಲ್ಲೆಲ್ಲ ಕೂತಿರೋದು ಇಲ್ಲೆಲ್ಲ ಕೂತಿರೋದು ಒಂದು ದಿನ ಸಾವಿರ ರೂಪಾಯಿ ಖರ್ಚು ಮಾಡ್ತಾಯಿರ್ತಾನೆ ಹತ್ತು ರೂಪಾಯಿ ಯಾವುದೇ ಇಲ್ಲ ಒಂದು ಎಕರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಭತ್ತ ಬೆಳೆಯೋದಕ್ಕೆ ఆరు తిండు బేకు ಐದು ಸಾವಿರ ರೂಪಾಯಿ ಈಗ ಹೆಚ್ಚು ಕಡಿಮೆ ಇಪ್ಪ ಐವತ್ತು ಸಾವಿರ ರೂಪಾಯಿ ಆಲಂದಲ್ಲಿ ದುಡ್ಡು ತಿಂಗಳಿಗೆ ಮಾಡಬಹುದು ಎರಡು ಮೂರು ರಸ ಕಟ್ಕೊಂಡ್ರಿ ಸಮಸ್ಯೆ ಇಲ್ಲ ಸರ್ ಆದರೆ ಏನಾಗುತ್ತೆ ನಾವು ವ್ಯವಸ್ಥಿತವಾಗಿ ಚೌಕಟ್ಟಲ್ಲಿ ಜೀವನ ಮಾಡಬೇಕು ನಿಮ್ಮ ಪ್ರಕಾರವಾಗಿ ಮಿಶ್ರ ಬೇಸಾಯ ಪದ್ಧತಿನ ರೈತರು ಅಳವಡಿಸ್ತಾ ಅಳವಡಿಸ್ಕೋಬೇಕು ಸರ್ ನಾನು ಇವತ್ತು ಎಕರೆ ಒಳಗೆ ಅಡಿಕೆ ಹಾಕಿದ್ದೀನಿ ಅದ್ರಲ್ಲಿ ಕಾಫಿ ಹಾಕಿದ್ದೀನಿ ನಾನು ನೋಡ್ಕೊಂಡು ಹೆಚ್ಚು ಕಡಿಮೆ ಇವತ್ತು ಒಂದು ಐದಾರು ಎಕರೆ ಜನ ಐದಾರ ರೈತರು ಕಾಫಿ ಹಾಕಿದ್ದಾರೆ ಆಕ್ಚುಲಿ ಹೇಳಿದ್ರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ವೆದರ್ ಈ ಭದ್ರಾವತಿ ವೆದರ್ ಬರಲ್ಲ ಅಂತ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಹತ್ತು ಗಿಡ ಹಾಕಿದ್ದೆ ಅದೇ ಈಗ ಮನೆ ಕಾಫಿ ಸಮೃದ್ಧಿಯಾಗಿ ಕಾಫಿ ಆಗ್ತಾ ಇದೆ ಮನೆಗೆ ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ಯಾವ ರೀತಿ ಅದನ್ನ ಕತ್ಕೊಂಡಿರ್ತಾವೆ ಇಲ್ಲಿ ಕಾಫಿ ಯಾವ ರೀತಿ ಬೆಳೀತಿ ಸರ್ ಒಂದು ಅನುಭವ ಯಾಕೆಂದ್ರೆ ಈಗ ನಾವು ಜಮೀನು ಇರೋದ್ರಿಂದ ಅದಕ್ಕೆ ಕಾಫಿಗೆ ಏನಾಗುತ್ತೆ ಡ್ರೈ ಲ್ಯಾಂಡ್ ಇರಬೇಕು ಅಡಿಕೆ ಮಧ್ಯದಲ್ಲಿ ಕಾಫಿ ಹಾಕಿದ್ವಿ ಒಂದು ಇಪ್ಪತ್ತು ಗಿಡ ಹಾಕಿದ್ವಿ ತಂದಿ ಫಸ್ಟ್ ನೋಡೋಣ ಬರ್ತಾ ಅಂತ ಒಂದು ಹೆಚ್ಚು ಕಡೆ ಆರೇಳು ವರ್ಷ ತಂದು ಹಾಕಿದ್ವಿ ಇವತ್ತು ನಮ್ಮ ಮನೆಗೆ ಕಾಫಿ ಕೊಂಡ್ಕೊಳ್ತಾ ಇಲ್ಲ ನಾವು ಸಮೃದ್ಧಿಯ ಕಾಫಿ ಆಗ್ತಾ ಇದೆ ಒಂದು ಹತ್ತು ಬೆಳ್ಳಿ ಮೆಣಸು ಹಾಕಿದ್ವಿ ಹೊಸ ನೋಡೋಣ ನಮ್ಮ ಇದರ್ಗ ಬರ್ತಾ ಅಂತ ಮನೆ ಈಗ ಹೆಚ್ಚಿನ ಒಂದು ಕೆ ಕೆಜಿ ಮೆಣಸು ಕೊಟ್ಟೆ ನಾನು ಮನೆಗೆಲ್ಲ ಇಟ್ಕೊಂಡು ಒಂದ್ ಐದ್ ನಾಲ್ಕೈದು ಕೆಜಿ ಮೆಣಸು ಕೊಟ್ಟೆ ನಾನು ಐನೂರು ರೂಪಾಯಿ ಒಂದು ಕೆಜಿ ಮೆಣಸಿದೆ ಆರಾಮಾಗಿ ಒಂದು ಐದು ಕೆಜಿನ ಮೆಣಸು ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೆಣಸು ಪರಿ ಎಲ್ಲವೂ ಬೆಳಿಬೋದು ಸರ್ ನಾವೇನಾಗಿದೆ ರೈತರು ಅಂತಂದರೆ ಏಯ್ ಅಡಿಕೆ ಈಗೇನಾಗಿದೆ ಅಡಿಕೆ ಬೆಳ್ಕೊಳ್ಳೋ ಅಡಿಕೆ ಒಂದು ಈಗ ಒಳ್ಳೆ ರೈಟ್ ಇದೆ ಸದ್ಯ ಮಾರ್ಕೆಟ್ ಇರೋದ್ರಿಂದ ತೊಂದರೆ ಇಲ್ಲ ನಾನು ಹೇಳ್ತೇವೆ ರೈತರಿಗೆ ಅಟ್ಲೀಸ್ಟ್ ಒಂದು ಒಂದು ಹತ್ತು ಎಕರೆ ಇದ್ರೆ ಒಂದು ಎಕರೆ ಭತ್ತ ಮಾಡಿರಿ ನೀವು ನೀವು ನಮ್ಮ ಮನೆಗೆ ಬೇಕಾದ ತಾಳು ಕಾಡು ಬೆಳ್ಕೊಳ್ರಿ ಯಾಕೆ ಅಂತಂದರೆ ನೀವು ಬ್ಯಾಗ್ ನೀವು ರೈತ ಹಾಗೆ ನೀನು ಬ್ಯಾಗ್ ಹಿಡ್ಕೊಂಡು ಹೋಗೋ ತಪ್ಪು ಫಸ್ಟ್ ಆಫ್ ಆಲ್ ನಿನಗೆ ಎಲ್ಲ ದೇವರು ಎಲ್ಲ ಕೊಟ್ಟಿದ್ದಾರೆ ನೀ ನಮಗೆ ಈ ನಮ್ಮ ಈ ವಿಶೇಷ ನಾವು ಇವತ್ತು ನೆನೆಸ್ಕೊಬೇಕು ಏಕೆಂದ್ರೆ ಅವ್ರು ಯಾವೆಲ್ಲ ಡೈನ್ ಡ್ಯಾಮ್ ಕಟ್ಟಿರೋದ್ರಿಂದ ಇವತ್ತು ಭದ್ರಾವತಿ ಆಗಲಿ ದಾವಣಗೆಯ್ಯರಲಿ ಏನು ಆಸುಪಾಸಿನ ಭದ್ರಾ ಡ್ಯಾಮ್ ನೀರು ಹೋಗ್ತಿದೆ ಕುಡಿಯೋ ನೀರಿಂದ ಇವತ್ತು ನಾವು ಬೇರೆ ರಾಜ್ಯಕ್ಕೆ ತಾಲೂಕುಗಳೇ ಸಮೃದ್ಧಿ ಆಗಿದ್ದೀವಿ ಸರ್ ನಾವು ಏಕೆಂದ್ರೆ ನಾವು ಹೊರಗಡೆ ಹೋದಾಗ ಗೊತ್ತಾಗೋದು ಕಷ್ಟ ಏನು ಇಲ್ಲಿ ಏನು ಅರವಾಗ್ತಾ ಇಲ್ಲ ಎಷ್ಟು ಎಕರೆ ಜಮೀನಿದೆ ಸರ್ ಸರ್ ನಮ್ಮದು ಎರಡೂವರೆ ಎಕರೆ ಜಮೀನಿದೆ ಸರ್ ನಾನು ಗುತ್ತಿಗೆ ಒಂದು ಮೂರು ಎಕರೆ ಮಾಡ್ತಿದ್ದೆ ಸರ್ ಏನಕ್ಕೋಸ್ಕರ ಅದನ್ನ ಎಕ್ಸ್ಟ್ರಾ ತಗೊಂಡ್ರಿ ಸರ್ ಏನಾಗುತ್ತೆ ಅಂತ ನನ್ನ ಮಗ ಓದ್ತಿದ್ದ ಒಂದು ಮನೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ವಿ ಎಲ್ಲ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಯಿತು ಹಂಗಾಗಿ ಇದನ್ನು ಏಕೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾಗತ್ತೆ ಅವ್ನು ಬೇ ಒಂದು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ತಿಂಗಳೆಲ್ಲ ದುಡಿದ್ರೂ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೋದು ನಾವು ಅದೇ ಒಂದು ಮೂರ್ನಾಲ್ಕು ಎಕರೆ ಮಾಡಿದೆ ಈ ಕಡೆ ಸರಿ ಒಂದು ಎರಡು ಎಕರೆ ರಾಗಿ ಮಾಡಿದ್ವಿ ಸರ್ ಮೂವತ್ತೆರಡು ಕುಂಟಲ್ಲಿ ರಾಗಿ ಆಗಿ ಸರ್ ಅವ್ರು ಕೊಡ್ತಾರೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿ ಅರವತ್ತು ಸಾವಿರ ರೂಪಾಯಿ ದುಡ್ಡು ಬಿಡಿದ್ವಿ ಸರ್ ನನಗೆ ಆರು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಸರ್ ಎಷ್ಟು ಎಕರೆ ಹಾಕಿ ಎರಡು ಎಕರೆ ರಾಗಿ ಹಾಕಿದ್ದೆ ಸರ್ ಯಾವ ರಾಗಿ ಹಾಕಿದ್ರಿ ಸರ್ ಅದು ಇಂಟೆಂಡ್ ಬರುತ್ತೆ ಒಳ್ಳೆ ತೆನೆ ಇತ್ತು ಸರ್ ಮತ್ತೆ ನೋಡಿದರೆಲ್ಲ ಅದನ್ನ ಬೀಜ ನಾನು ಫ್ರೀ ಆಗಿ ಕೆಲವೊಂದು ಕೊಟ್ಟೆ ಸರ್ ಇದನ್ನ ಹಾಕಿ ನೀವು ಇದಾಗುತ್ತೆ ಅಂತ ನೀವು ನಿಮ್ಗೆ ಬೇಕಾ ತಗೋ ನೀವು ತೆನೆ ಎತ್ಕೊಂಡು ತಗೊಂಡು ಹೋಗ್ರಿ ಇದೆ ಒಟ್ಟು ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆ ವಿಷಯ ಪಾಸ್ ಆಗ್ಬೇಕು ಸರ್ ಅಷ್ಟೇ ಉದ್ದೇಶ ಒಟ್ಟಲ್ಲಿ ತಮ್ಮ ಬಳಿ ಐದೂವರೆ ಎಕರೆ ಜಮೀನು ಹೌದು ಸರ್ ಆ ಐದುವರೆ ಎಕರೆ ಜಮೀನಲ್ಲಿ ತಾವು ಏನೇನು ಬೆಳೆಗಳನ್ನ ಬೆಳ್ಕೊಂಡ್ರೆ ರೈತರಿಗೆ ಯಾವ ರೀತಿ ಮಾದರಿಯಾಗಿ ಕೃಷಿ ಮಾಡ್ಬೋದು ಅಂತ ತಾವು ಹೇಳ್ತೀರಿ ಒಂದು ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ನಮ್ಮ ಭದ್ರಾವತಿ ತಾಲೂಕಲ್ಲಿ ಹೆಚ್ಚಿಗೆ ಒಂದು ಕಾಲದ ನಾವು ಈಗ ಒಂದು ಮೂವತ್ತು ವರ್ಷದಿಂದ ನೋಡಿದ್ರೆ ಕಬ್ಬು ಒತ್ತಾಯಿಬಿಟ್ರೆ ಏನೂ ಇರಲಿಲ್ಲ ಈಗೇನಾಗಿದೆ ಪ್ರತಿ ಹತ್ತು ಕುಂಟೆ ರೈ ಜಮೀನರ ರೈತನು ಅಡಿಕೆ ಹಾಕಿದ್ದಾನೆ ನಾವು ಅಡಿಕೆ ಹಾಕೋದು ಬೇಡ ಅಂತ ಹೇಳ್ತಿಲ್ಲ ಮನೆ ಮಟ್ಟಿಗಾರ ನೀವು ಭತ್ತ ಬಿಳ್ಕೊಳ್ಳಿ ಫಸ್ಟ್ ಅಡಿಕೆ ವಾಣಿಜ್ಯ ಬೆಳೆ ದುಡ್ಡು ಬೇಗ ಬರೋದು ಓಕೆ ಸರ್ ಈಗ ಮನುಷ್ಯನಿಗೆ ಅನ್ನ ಬೇಕು ಅನ್ನ ಆಹಾ ಹಣ ಎರಡು ಇಂಪಾರ್ಟೆಂಟು ಹಣಕ್ಕಿಂತ ಅನ್ನ ಇಂಪಾರ್ಟೆಂಟು ನಮಗೆ ಅನ್ನ ಬೇಕೇ ಹೊರತು ಹಣ ಹಣ ಏನು ನಮಗೆ ಜೀವನಕ್ಕೆ ಬೇಕು ಜೀವನನೇ ಹಣ ಆಗಬಾರ್ದು ಅಂದರೆ ಏನಂತಾರೆ ಅಂದರೆ ದುಡ್ಡಿದ್ರೆ ತಾನು ಎಲ್ಲಿ ಬೇಕು ಸರ್ ದುಡ್ಡಿದ್ರೆ ಎಲ್ಲರೂ ಸಿಗ ಸರ್ ನಾನು ಹೇಳ್ತಾರೆ ದುಡ್ಡೇ ಜೀವನ ಆಗಿಬಿಟ್ರೆ ಈ ಒಂದು ಸಂಬಂಧ ಈಗ ಏನಾಗುತ್ತೆ ನಾವು ಜಮೀನ ಹತ್ರ ಹೋದಾಗ ನಮ್ಗೆ ಎಷ್ಟೇ ಹುಷಾರಿರಲಿ ಚೆನ್ನಾಗಿರಲಿ ಚೆನ್ನಾಗಿರಲಿ ಜಮೀನು ಹತ್ರ ಹೋದಾಗ ಅದು ಒಂದು ನಮ್ಗೆ ಮಾನಸಿಕವಾಗಿ ಅಲ್ಲಿ ಏನೋ ಒಂಥರ ಆಲ ಆಹ್ಲಾದ ಸಿಗುತ್ತೆ ಎಲ್ಲೇ ಏನೇ ನಮಗೂ ಹುಷಾರಿಲ್ಲದೆ ಏನೇ ಒಂದು ಮಾನಸಿಕ ಬೇಜಾರಾದರೂ ಅಲ್ಲಿ ಹೋದಾಗ ಎಲ್ಲ ಮರ್ತವಾಗಿರುತ್ತೆ ಭತ್ತ ಬೆಳಿರಿ ಅಂತ ಹೇಳ್ತೀರಿ ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಭತ್ತಕ್ಕೆ ಭಾರಿ ರೇಟ್ ಕಡಿಮೆ ಇದೆ ಮತ್ತು ಅದಕ್ಕೆ ಕೊಡ್ತಕ್ಕಂಥ ಕಾಶಿಂದ ಬೀಜಕ್ಕೆ ರೇಟ್ ಜಾಸ್ತಿ ಗೊಬ್ಬರಕ್ಕೆ ರೇಟ್ ಜಾಸ್ತಿ ಮತ್ತು ಸರಿಯಾದ ಸಮಯದಲ್ಲಿ ಅಕ್ಕೀಟಗಳ ಬಾಧೆ ಅಂತ ರೈತರು ಹೇಳ್ತಕ್ಕಂಥದ್ದು ತಾವು ಇಷ್ಟೆಲ್ಲ ಬೆಳೆದಿದ್ದೀನಿ ಇದರಲ್ಲಿ ಅಚೀವ್ ಮಾಡಿದ್ದೀನಿ ಅಂತೀರ ಯಾವ ರೀತಿ ಮಾಡಿದ್ರಿ ಸರ್ ಈಗ ಸಹಜವಾಗಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಜ್ಯೋತಿ ಭತ್ತ ಅಂತ ಬರ್ತವೆ ಅದಕ್ಕೆ ಈ ಜ್ಯೋತಿ ಭತ್ತ ಕಾರಣ ಏನಂತ ಅಂತಂದರೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಆ ಜ್ಯೋತಿ ಭತ್ತ ಅನ್ನೋದು ಕಾಮನಾಗಿ ಬರ್ತಾಯಿದೆ ಈಗ ಮೊನ್ನೆ ಈಗ ಕೃಷಿ ಇಲಾಖೆಯವರು ಸಹ್ಯಾದ್ರಿ ಮುಕ್ತಿ ಅಂತ ಅದನ್ನೇ ಡೆವಲಪ್ಮೆಂಟ್ ಕೊಟ್ರು ಸರ್ ಈಗ ಅದು ಹೆಚ್ಚು ಕಡಿಮೆ ಒಂದು ಲಾಸ್ಟ್ ಟೈಮು ನಮ್ಮದು ಒಂದು ಎಕರೆಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕುಂಟಾಲ್ ಗಂಟೆ ಬತ್ತ ಬಂತು ಅದೇ ಮಾಮೂಲಿ ಜ್ಯೋತಿ ಹಿಂದ್ಗಡೆ ಹಿಂದೆ ಜ್ಯೋತಿ ಈ ಹದಿನೈದು ಚೀಲ ಬೆಳೆದಿರೋರು ಇದ್ದಾರೆ ಹದಿನೈದು ಕ್ವಿಂಟಾಲ್ ಬೆಳೆದಿರೋರು ಇದ್ದಾರೆ ನಾವು ಹೇಳ್ತಾ ಇರೋದು ಇದಕ್ಕೆ ಈ ಸಹ್ಯಾದ್ರಿ ಮುಕ್ತಿಗೆ ಯಾವುದೇ ರೋಗ ಬಾಧೆ ಇಲ್ಲ ಹೊಸದಾಗಿ ಬಂದಿರತಕ್ಕ ಹೊಸ್ದಾಗಿ ಬಂದಿರೋ ಸರ್ ಈಗ ಲಾಸ್ಟ್ ಇಯರು ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ವಿಶ್ವವೂ ಇಲ್ಲಿ ಕೃಷಿ ಇಲಾಖೆ ಕೊಟ್ಟರು ಕೃಷಿ ಇಲಾಖೆಯವರು ನಮ್ಮ ಕೈ ನಮಗೆ ಕೊಟ್ಟಿದ್ರು ಒಂದು ಇಪ್ಪತ್ತೈದು ಜನಕ್ಕೆ ನಾವು ಬರ್ತಾ ಇಪ್ಪತ್ತೈದು ಜನಕ್ಕೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಬೆಳೆದ್ರು ಸರ್ ಈಗ ಏನಾಗುತ್ತೆ ಅಂದರೆ ಒಂದು ಒಂದು ಪ್ಯಾ ಇಪ್ಪತ್ತು ಕೆ ಜಿ ಭತ್ತದಲ್ಲಿ ಹೆಚ್ಚು ಕಡಿಮೆ ಒಂದು ಒಂದು ಎಕರೆಗೆ ಆಗುತ್ತೆ ಅದನ್ನು ಹೆಚ್ಚು ಕಡಿಮೆ ನಾವು ಸರಿ ನೂರಾರು ಎಕರೆಗೆ ಭತ್ತ ಸೀಡ್ಸ್ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಒಳ್ಳೆ ಈಗ ಸರ್ ನಾವು ಹೇಳ್ತಾ ಇರೋದು ಉದ್ದೇಶ ಏನಂತಂದರೆ ಭತ್ತ ಬೇಕು ಖರ್ಚು ಬರ್ತೈತೆ ಅಂತ ನೀವು ಕರೆಕ್ಟಾಗಿ ಒಂದು ಇಪ್ಪತ್ತೈದು ಕ್ವಿಂಟಲ್ ಬತ್ತಾ ಬಿಳಿ ಇವತ್ತು ಇಪ್ಪತ್ತೈದು ಕಂಟಲ್ಗೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರ ರೂಪಾಯಿ ದುಡ್ಡು ರೈಟ್ ಇದೆ ಐವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಒಂದು ಹದಿನೈದು ಸಾವಿರ ರೂಪಾಯಿ ಹುಲ್ಲಾಗುತ್ತ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡಾಗುತ್ತೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ನಟ್ಟಿ ಮಾಡ್ತೀವಿ ನಟ್ಟಿ ಮಾಡಿಬಿಟ್ಟು ಕಳೆಗೆ ಗೆಳತಿ ಕಳೆಗಿ ಗೊಬ್ಬರ ಹಾಕ್ಬಿಡ್ತಾರೆ ಕುಯ್ಲಿಗೆ ಹೋಗೋದು ಈಗ ಅದಕ್ಕಿಂತ ರೋಗ ಬಿಂತ ಏನಾಯಿತು ಅಂತ ಅದನ್ನು ವಾಚ್ ಮಾಡ್ತಾ ಇರಬೇಕು ನಾವು ಬೆಳಗ್ಗೆ ತಕ್ಷಣ ಏನು ಮಾಡ್ತೀವಿ ಒಂದು ಸರಿ ಗದೇ ತಗೋಗ್ಬಿಟ್ಟು ಬಂದು ಮೇಲ್ಗಡೆ ಯಾರು ಸಿಕ್ಕೋರು ಮಾತಾಡಿಸ್ತೀವಿ ತಿರ್ಗಾ ಬಂದು ಅಲ್ಲಿ ಟೌನ್ಗೆ ಹೋಗಿ ಅಂತ ತಾಲೂಕು ಆಫೀಸಲ್ಲಿದೆ ಕೋರ್ಟಲ್ಲಿ ಇದೆ ಬರೀ ಅಲ್ಲಿ ಏನು ಅವಶ್ಯಕತೆ ಏನೂ ಇಲ್ಲ ನಾನು ಟೌನ್ಗೆ ಹೋಗ್ಬಾರ್ದು ಅಂತ ಇಲ್ಲ ಮಿನಿಮಮ್ ಒಬ್ಬ ಕಾರ್ಮಿಕ ಏನು ಮಾಡ್ತಾನೆ ಒಬ್ಬ ಹೋದ ತಕ್ಷಣ ಒಂದು ಎಂಟು ಗಂಟೆ ಹೊರಗಡೆ ಬರಲ್ಲ ನೀವು ಎಂಟು ಗಂಟೆ ಕೆಲಸ ಮಾಡಿಬಿಡ್ರಿ ರೈತರು ಆರಿಂದ ಏಳು ಗಂಟೆ ಮಾಡಿರಿ ಇನ್ನೂ ಒಂದು ಗಂಟೆ ಕಡಿಮೆನೇ ಮಾಡಿರಿ ಯಾಕೆ ಉದ್ದಾರ ಆಗಲ್ಲ ನಾನು ಹೇಳ್ತಾ ಇರೋದು ಕಾರ್ಮಿಕರು ಮಾತ್ರ ಅಲ್ಲಿ ಒಂದು ಹೋಗಿ ಒಂದು ಸ್ಟೇ ಆಗಿಬಿಡ್ತೀರಿ ಅವ್ನು ಏನೇ ಯಾರು ಹುಷಾರಿಲ್ಲ ಅಂತಂದ್ರೂ ಬರೋಂಗಿಲ್ಲ ಯಾರು ಮನೆಗೆ ನಿಂಟು ಬಂದು ನೀನು ಏನು ನಿನ್ನ ಬೇಕಾದಾಗ ಹೋಗಿ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಮಾಡೋ ಸಾಯಂಕಾಲ ಮೂರು ಗಂಟೆ ಕೆಲಸ ಮಾಡಿರಿ ಒಬ್ಬ ಸರ್ ಒಬ್ಬ ರೈತ ಒಂದು ನಾಲ್ಕು ಎಕರೆ ತೋಟ ನಾಲ್ಕು ಎಕರೆ ಐದು ಎಕರೆ ಐದುವರೆ ಎಕರೆ ಸರ್ ಏಯ್ಟಿ ನೈಂಟಿ ಪರ್ಸೆಂಟ್ ನಾನೇ ಕೆಲಸ ಮಾಡ್ತೀವಿ ಸರ್ ನಾವು ಹಂಗಾಗಿ ನಮ್ಗೆ ದುಡ್ಡು ಉಳಿದ ನನ್ನ ಲೆಕ್ಕ ಒಂದು ಸರ್ ನಿನ್ನ ಮನೆಯಿಂದ ತೋಟ ಕೊಟ್ಟ ಮೇಲೆ ಒಂದು ಸಾವಿರ ರೂಪಾಯಿ ದುಡ್ಮೇ ಆಗ್ಬೇಕ ಇವತ್ತು ಅದು ಮುಖ್ಯ ಯಾಕಂದರೆ ದಿನ ಸಾವಿರ ರೂಪಾಯಿ ಅಂದರೆ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಆಯಿತು ಒಬ್ಬ ಇಂಜಿನಿಯರ್ ತಿಂಗಳ ದುಡ್ಡು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಸಂಬಳ ಊರ್ಬಿಟ್ಟು ಹೋಗಿ ದುಡಮೆ ಮಾಡ್ತಾ ಇದ್ದಾರೆ ನಾವು ಇಲ್ಲೇ ಆಗ ಮಾಡಬಾರ್ದು ಆ ರೀತಿ ಅದ್ ನಮ್ಮ ಉದ್ದೇಶ ಆದರೆ ನೀವು ಈ ಒಂದು ಭತ್ತನ ಅಷ್ಟೊಂದು ಇಳುವರಿ ತಗೊಂಡ್ವಿ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನ ನಿರ್ವಹಣೆ ಯಾವ ತರ ಬತ್ತದ್ದು ಸರ್ ನಿರ್ವಹಣೆ ಅಂತಂದ್ರೆ ಮೇಜರ್ ಆಗಿ ಸಲ್ಲಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಈ ನಮ್ಮ ಪಾಸ ನಾವು ನೋಡ್ತಾ ಅರ್ಧ ಎಕರೆ ಜನ ಇದ್ದಾರೆ ಎರಡು ಎಕರೆ ಜನ ಜಮೀನು ಅದಕ್ಕೆಲ್ಲ ಅಡಿಕೆ ಅಡಿಕೆ ಮಾಡಿಬಿಡ್ತಾರೆ ಒಂದು ಇಡೀನೋ ಕೊಟ್ಟಿಗೆ ಗೊಬ್ಬರ ಆಗ್ತಾ ಇಲ್ಲ ರೈತರು ಮೇಜರ್ ಆಗಿ ಸರ್ ಹೇಳ್ತಾರೆ ನಾವು ಲಾಸ್ಟ್ ಟೈಮು ಹೆಚ್ಚು ಒಂದು ಹದಿನೈದು ಗಾಡಿ ಗೊಬ್ಬರ ಇತ್ತು ಹದಿನೈದು ಗಂಟೆ ನಾನು ಹಂಗ ನನಗೆ ನನ್ನ ಅಂದರು ಏ ಇದೇ ಗೊಬ್ಬರನ ಮಾರಿದರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಬರೋದಲ್ಲ ಅಂತಂದ್ರೆ ಆಯ್ತಪ್ಪ ನೀನು ನಲ್ವತ್ತು ಸಾವಿರ ರೂಪಾಯಿ ಇವತ್ತೇನೋ ಬತ್ತಿತ್ತಿ ಈ ನಾಲ್ಕು ವರ್ಷ ನೀವು ಒಂದು ಎಕರಲ್ಲಿ ಭತ್ತ ಬೆಳೀರಿನಾ ನಾನು ಹೆಚ್ಚು ಕಡೆ ಹದಿನೈದು ಕುಂಟಲ್ಲಿ ಭತ್ತ ಬೆಳಿತಾಯಿದ್ದೀನಿ ಕೊನೆಗೆ ನಾನು ಭತ್ತ ಬಂದಾಗ ಅಂತ ನಿಮ್ಮದು ಮಾತ್ರ ಚೆನ್ನಾಗಾಗುತ್ತೆ ನಮ್ಮ ಒಂದು ಭತ್ತ ನೀವು ಇವತ್ತು ಗೊಬ್ಬರ ಮಾರ್ಕಂತ ಇದ್ದೀರಾ ಅಂತ ತಾಕತ್ತು ಗುಂತಾಯಲ್ಲಿ ತಾಕತ್ತಿಲ್ಲ ಮಳೆಗಾಲದಲ್ಲಿ ನಾವು ದಯನ್ ಚಂತ ಹೆಸರಿಲ್ಲ ಗೊಬ್ಬರ ಹಾಕ್ತೀವಿ ಈ ಬೇಸಿಗೆ ಬೆಳೆಯಲ್ಲಿ ಗೊಬ್ಬರ ಹೊಡಿತೀವಿ ಸರ್ ಕೊಡುಗೆ ಗೊಬ್ಬರ ಹಂಗಾಗಿ ಬೆಲ್ ನೆಲ ಫಲವತ್ತತೆ ಇದೆ ಆ ಫಲವತ್ತತೆ ಕಾಪಾಡೋದ್ರಿಂದ ಏನಾಗುತ್ತೆ ಭತ್ತ ಸಮೃದ್ಧಿಗಾಲ ಇದು ಮೇಜರ್ ಸರ್ ಮತ್ತು ಇನ್ನೊಂದು ನಿರುವ ನೀರು ಅಷ್ಟೇ ನಮ್ಮ ಜೀವ ಏನಾಗಿದೆ ಭತ್ತಕ್ಕೆ ತಕ್ಷಣ ನೂರ ಇಪ್ಪತ್ತು ದಿನ ಬೇಕೊಂದು ಒತ್ತಾ ಜ್ಯೋತಿ ಭತ್ತ ಬರೋಕ್ಕೆ ವರ್ಷ ಪೂರ್ತಿ ನೀರು ಕಟ್ಟಬಾರ್ದು ಟೋಟಲಿ ಒಂದು ಅರವತ್ತು ದಿನ ಎಪ್ಪತ್ತು ದಿನ ನೀರಿದ್ದರೆ ಸಾಕು ಭತ್ತಕ್ಕೆ ಏನು ಕಳೆ ಕಳೆಕ್ಕಿಳೋವರೆಗೂ ಸ್ವಲ್ಪ ನೀರು ಬಿಡಬೇಕು ಕಳೆ ಕಿತ್ತು ಒಂದೇ ಕಿತ್ತ ಮೇಲೆ ಸ್ವಲ್ಪ ಗದ್ದೆ ಡ್ರೈ ಮಾಡಬೇಕು ಡ್ರೈ ಮಾಡಿ ನೀರು ಬಿಟ್ಟಾಗುತ್ತೆ ಯಾವುದು ಕ ರೋಗ ರುಜಿನೇ ಇರೋಲ್ಲ ಮತ್ತು ಒಂಥರ ಸ್ಪ್ರೇ ಕೊಟ್ಟಂಗೆ ಆಗ್ತಿತ್ತು ಹೊಡೆದಂಗೆ ಆಗ್ತಿತ್ತು ಹಂಗಾಗಿ ಯಾವುದು ಸಮಸ್ಯೆ ಉದ್ಭವ ಆಗಲ್ಲ ನಾವು ಸರ್ ಈಗ ಸಹ್ಯಾದ್ರಿ ಮುಕ್ತಿ ಅಂತ ಏನು ಕೊಟ್ಟಿದ್ದಾರೆ ಭತ್ತ ಒಂದು ಸರಿ ನಾವು ಔಷಧಿ ಹೊಡೆದಿಲ್ಲ ಸರ್ ಇದಕ್ಕೆ ಪಕ್ಕದಲ್ಲೇ ಹಳೆ ಜೊತೆ ಇದೆ ನಾವು ಹಂಗಾರು ತಗೊಂಡೋಗಿ ನಮ್ಮ ಭತ್ತ ಬಡ್ಕೊಂಡು ಹೋಗ್ರಿ ಅಂದ್ರೆ ಒಂದು ಪುಣ್ಯಾತ್ಮ ಹೋಗಲಿಲ್ಲ ಏ ನೋಡೋಣ ನೋಡೋಣ ಇವತ್ತಂತ ನೆನ್ನೆ ಈಗ ಮಾತಾಡ್ಬೇಕಾರೆ ಗದ್ದೆ ಹತ್ರ ಏ ನಿಮ್ಮ ಭತ್ತ ಅಣ್ಣ ನಮ್ಮ ನೋಡಿದ್ರೆ ಹಿಂಗೆ ಆ ಭತ್ತ ನೀವು ಗೊಬ್ಬರ ಎಲ್ಲ ಮಾರ್ಕೊಂಬಿಡ್ರಿ ಇಲ್ಲಿ ಬಂದು ಇವಾಗ ಮಖ ಇದು ಮಾಡ್ಕೊಳ್ರಪ್ಪ ಜಮೀನಿದೆ ದನಕರ ಇದೆ ಮನೇಲಿ ಯಾರೋ ಮೂರು ಕಾಸು ಅಂತ ಗೊಬ್ಬರ ಕೊಡ್ತೀರಾ ಇವಾಗ ಗದ್ದೆ ನೋಡಿದ್ರೆ ಬೇಜಾರಾಗ್ತು ಅಂತ ಅಂತ ಹೇಳ್ತೀರಾ ನಿಮ್ಮ ಪ್ರಕಾರವಾಗಿ ಸರ್ಕಾರಿ ಗೊಬ್ಬರ ಉಪಯೋಗಿಸ್ಲೇಬಾರ್ದು ಅಂತ ಸರ್ಕಾರಿ ಗೊಬ್ಬರ ಉಪ್ಯೋಗಿಸ್ಬಾರ್ದು ಅಂತ ಹೇಳ್ತಿಲ್ಲ ಅವಶ್ಯಕತೆ ಇದೆ ಅವಶ್ಯಕತೆ ಇದ್ದಾಗ ಸ್ವಲ್ಪ ಹಾಕ್ಬೇಕು ಈಗ ಏನಾಗುತ್ತೆ ಅಂತಂದರೆ ಓಟ್ಲು ಫುಡ್ಗೂ ಮನೆಯ ಫುಡ್ಗೂ ವ್ಯತ್ಯಾಸ ಇದೆ ಸರ್ ಈಗ ಏನೋ ಓಟ್ಲಲ್ಲಿ ಟೇಸ್ಟ್ ಪೌಡ್ರ್ ಹಾಕ್ತಾರೆ ಅದೇನಾಗುತ್ತೆ ಬಾಯಿಗೆ ರುಚಿ ಇರುತ್ತೆ ಬರ್ತು ಆರೋಗ್ಯಕ್ಕೇನೂ ಅಲ್ಲ ಈ ಗೊಬ್ಬರನೂ ಅಷ್ಟೇ ನಮಗೇನು ಭೂತಾಯಿಗೆ ಏನು ಬೇಕು ಅದನ್ನು ಕೊಡಬೇಕು ಗೊಬ್ಬರ ಹಾಕ್ಬಿಟ್ರ ತಕ್ಷಣ ಆಗುತ್ತೆ ದಿನ ಭತ್ತ ಚೆನ್ನಾಗಿರುತ್ತೆ ಮೂರು ದಿನದ ತಿರ್ಗಾ ರೋಗ ಅಟ್ಯಾಕ್ ಆಗಿ ಆಗುತ್ತೆ ಸರ್ ಅಂದರೆ ನೀವೀಗ ಸಾವಯವ ಅಂದರೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತೀರಿ ಹಸುನೇ ಸಾಕಲ್ವಲ್ಲ ಹಳ್ಳಿ ಕಡೆನೇ ಈಗ ಸರ್ ಹಸು ಸಾಕಿದೆವರು ಸರ್ ಡೈ ಗೊಬ್ಬರ ಇದಾವಲ್ಲ ಸರ್ ಈಗ ಹಸ್ರೇಲೆ ಗೊಬ್ಬರ ಇದೆ ಅಳಸಂದೆ ಸೊಪ್ಪಿದೆ ತೊಗರಿ ಸೊಪ್ಪಿದೆ ಯಾವ್ದಾರು ಹಾಕಿರಿ ಗೊಬ್ಬರ ನಿ ಭೂಮಿಗೆ ಸ್ವಲ್ಪ ನೆಲ ಕಸವಾದಾಗ ಏನಾಗುತ್ತೆ ಆಟೋಮೆಟಿಕಾಗಿ ಆಗಿ ಬೆಳೆ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ನಾವು ಅಡಿಕೆ ಹಾಕಿದ್ದೆ ಎಲ್ಲ ಏಳು ವರ್ಷ ವರ್ಷ ಬೇಕು ಅಂತ ಸರ್ ಐದು ಇನ್ನೂ ಈ ನೆಕ್ಸ್ಟು ಆ ಜೂನ್ ಬಂದರೆ ನಮ್ದು ಆರು ಆರು ವರ್ಷ ತುಂಬುತ್ತೆ ಸರ್ ಇವತ್ತು ಐವತ್ತು ನಲವತ್ತರಿಂದ ಐವತ್ತು ಕುಂಟಲ್ ಹಾಡಕ್ಕೆ ಈ ಸ ನೆಕ್ಸ್ಟ್ ಫಸ್ಟ್ ಬೆಳೆನೇ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ ಎಷ್ಟು ಎಕರೆ ಹಾಕಿದ್ರೆ ರೀ ಒಂದು ಎಕರೆ ಒಂದುವರೆ ಎಕರೆ ಇದೆ ಸರ್ ಈ ಒಂದು ಎಕರೆ ಈಗ ಹಳೆಯದು ಒಂದು ಅರ್ಧ ಎಕರೆ ಇತ್ತು ಈಗ ಒಂದು ಎಕರೆ ಇದು ರೆಡಿ ಇದೆ ಈಗ ಆರು ವರ್ಷ ಈಗ ಬಂದವರಲ್ಲ ಅಂತಾರೆ ಹೇಗೆ ಏನು ಕೆಲಸ ಮಾಡಿ ಏನು ಕೆಲಸ ಮಾಡಿದೆ ಅಂತ ಅದು ಕೆಲಸ ಮಾಡ್ಲಿ ಬಿಡಲಿ ಅದಕ್ಕೆ ಆದ್ರೆ ಅದು ಸುಮ್ಮನೆ ಹೋಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಏನು ವೀಕ್ ಆಗ್ತಾ ಇದೆ ಗಿಡ ಅದು ನಮ್ಗೆ ಹೇಳ್ತಿದ್ದ ನಾವು ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡ್ತಿದ್ದೆ ಯಾಕೋ ಗಿಡ ಮಂಕಾಗಿದೆ ಇದು ಇದಕ್ಕೇನು ಮಾಡಬೇಕು ಅದು ಇಂಪಾರ್ಟೆಂಟ್ ಸರ್ ಒಟ್ಟು ತೋಟದಲ್ಲಿ ಇರಬೇಕು ಮನುಷ್ಯ ಏನು ಎಲ್ಲ ಹೊರಗಡೆ ಟೈಮ್ ವೇಸ್ಟ್ ಮಾಡೋದನ್ನ ನೀನು ಹೇಳ್ದರಿಂದ ಏಳು ಎಂಟು ಗಂಟೆ ಕೆಲಸ ಮಾಡಿದ್ರೆ ಆರಾಮಾಗಿ ಎರಡು ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡು ಜೀವನ ಮಾಡ್ಬೋದು ತಮ್ಮ ಒಂದು ಎರಡೂವರೆ ಎಕರೆ ಜಮೀನಿನಲ್ಲಿ ಯಾವ ರೀತಿ ಮಿಶ್ರ ಪದ್ಧತಿ ಮಾಡ್ತಾ ಇದ್ದೀರಿ ಉಳಿದ ಮೂರು ಎಕರೆಲ್ಲಿ ಏನೇನು ಬೆಳೆಗಳನ್ನು ಬೆಳಕೊ ಮೂರು ಎಕರೆಗೆ ಬೇರೆ ಗುತ್ತಿಗೆ ಸರ್ ಅದು ಅದು ಈಗ ಒಂದು ಎರಡು ಎಕರೆ ಬಿಡ್ಸ್ಕೊಂಡ್ಬಿಟ್ರೆ ಈಗ ಒಂದು ಎಕರೆ ಒಂದು ಭತ್ತ ಮಾಡಿದ್ದೀವಿ ಇನ್ನೊಂದು ಒಂದು ಎರಡು ಎಕರೆ ಅಂತ ತೋಟ ಮಾಡಿದ್ದೀವಿ ತೋಟದಲ್ಲಿ ಕಾಫಿ ಹಾಕಿದ್ದೀವಿ ಕಾಫಿನೂ ಸೂಪರ್ ಕಾಫಿ ಇದೆ ಸರ್ ಎಲ್ಲ ಬಂದು ಬಂದರೆಲ್ಲ ಏ ಕಾಫಿ ಹಾಕಬೇಕು ನಾವು ಬರಲ್ವಾ ಅಂತ ಎಲ್ಲ ಬರ್ತಾ ಮಾಡಬೇಕು ಫಸ್ಟು ಯಾವ ರೀತಿ ಮಾಡ್ತಿದ್ದೀರಾ ಕಾಫಿನ ಕಾಫಿ ಸರ್ ಈಗ ಎಂಟು ವರೆ ಅಡಿ ಒಂಬತ್ತು ಅಡಿ ಇದೆ ನಮ್ಮ ಗಿಡ ಗಿಡದಿಂದ ಗಿಡಕ್ಕೆ ಆ ಸೆಂಟ್ರಲ್ಲಿ ಕಾಫಿ ಹಾಕಿದ್ದೀವಿ ಸರ್ ಚೆನ್ನಾಗಿದೆ ಸರ್ ಕಾಫಿ ಇನ್ನೊಬ್ಬ ಒಂದು ವರ್ಷ ಒಂದ್ ವರ್ಷ ಆಗಿರ್ಬೇಕು ಅದೇ ಕಾಫಿ ಬಿಟ್ಟಿದೆ ಸರ್ ಅದು ಅಡಿಕೆಗಳ ಮಧ್ಯದಲ್ಲಿ ಅಡಿಕೆ ಮಧ್ಯದಲ್ಲಿ ನಿರ್ವಹಣೆ ಕಾಫಿ ಸರ್ ನಿರ್ವಹಣೆ ಏನಿಲ್ಲ ಸರ್ ಈ ಅಡಿಕೆ ಗೊಬ್ಬರ ಹಾಕ್ತಿವಲ್ಲ ಅವಾಗ ಅದೇ ಗೊಬ್ಬರ ಹಾಕ್ತಾ ಇದ್ದೀವಿ ಇನ್ನು ವಿಶೇಷವಾಗಿ ಏನೋ ಅದನ್ನ ಟ್ರೀಟ್ ಮಾಡ್ತಿಲ್ಲ ಅಂದ್ರೆ ಗಿಡ ಚೆನ್ನಾಗಿದೆ ಸರ್ ಅಡಿಕೆಗೆ ನೀರು ಬೇಕೇ ಬೇಕು ಅಡಿಕೆ ಕಾಫಿಗೇನು ನೀರು ಬೇಕಾಗಿಲ್ಲ ಸರ್ ಅಡಿಕೆಗಳು ಇತ್ತಂದ್ರೆ ಒಂದು ಈಗ ಒಂದ್ಸರಿ ನೀರು ಆಗುತ್ತೆ ಇದ್ರೆ ಅದಕ್ಕಿಂತ ಡ್ರೈ ಆದರೂ ಈ ಕಾಫಿ ಚೆನ್ನಾಗಿ ಬರುತ್ತೆ ಸರ್ ಜೊತೆಗೆ ನೀನು ಬೇರೆ ಬೇರೆ ಬೆಳ್ಕೊಂಡಿದ್ರಿ ಸರ್ ಅದೇ ಮನೆಗಾಗಂತ ಅವು ಕಾಳು ಕಡ್ಡಿ ಬೆಳ್ಕೊಂಡಿರ್ತೀವಿ ಅವಾಗಲೇ ಹೇಳಿದ್ರೆ ಮೆಣಸು ಬೆಳ್ಕೊಂಡಿದ್ದೀನಿ ಅಂತ ಮೆಣಸು ಒಂದು ಹತ್ತು ಬಳಿ ಹಾಕಿ ಸರ್ ಈ ಸರಿ ಒಂದು ಎಕರೆ ಪೂರ್ತಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ಯಾಕಂದ್ರೆ ನಮ್ಗೆ ಅದು ಅನುಭವ ಇರಲಿಲ್ಲ ಬರುತ್ತೋ ಇಲ್ಲವೋ ಇಲ್ಲ ಹೇಳೋದ್ ಕಾಫಿ ಹಾಕಿದ್ವಲ್ಲ ನಮ್ಗೆ ಅನುಭವ ಇಲ್ಲದಾಗ ಅದನ್ನು ಫಸ್ಟು ತಂದಿ ಸುಮ್ಮನೆ ಬೀಜ ತಂದ್ಬಿಟ್ಟು ಹಾಕಿ ಮೈ ಮೇಲೆ ಹಾಕಬಾರ್ದು ನಮ್ಮ ವೆದರ್ಗೆ ಬರುತ್ತಾ ಬರುತ್ತೆ ಹೋದಾಗ ಅದನ್ನು ಹಾಕ್ಬೇಕು ತಂದ್ರಿ ಮೆಣಸು ಫ್ರೆಂಡ್ಸ್ ಸರ್ ಮೆಣಸು ನಮ್ಮ ಮತ್ತೆ ಮನೆ ನಮ್ಮ ಮಿಸ್ಸಸ್ ಅವರು ಅಲ್ಲಿಂದೇ ತಗೊಂಡು ಸರ್ ಕಾಫಿ ಮೆಣಸಲ್ಲಿ ಅಲ್ಲಿಂದ ತಗೋ ಅಲ್ಲಿ ತಂದ್ರಿ ಏನಂತಾರೆ ಜನ ಅಕ್ಕಪಕ್ಕ ರೈತರು ನಿಮ್ಮನ್ನೆಲ್ಲ ಈ ಅಕ್ಕಪಕ್ಕ ನೋಡಿದಾಗೆಲ್ಲ ಹೇಳ್ತೇವೆ ನೀನು ಏನೋ ಒಂದು ಮಾಡ್ತಾ ಇರ್ತೇವೆ ಬಿಡಪ್ಪ ನಿನ್ನೋ ನಾವು ಮಾಡ್ಬೇಕು ಅದಕ್ಕೆ ಸರ್ ನಾನು ಒಂದಿಬ್ಬರು ಮೂರು ನಾಲ್ಕು ಜನಕ್ಕೆ ಫೋರ್ಸ್ ಮಾಡಿಸಿ ಕಾಫಿ ಹಾಕಿದ್ದೀನಿ ಸರ್ ಈಗ ಈ ಸರಿ ಈಗ ನೆನೆ ಮನೆ ಈಗ ಪೇಪರ್ ಕೊಟ್ಟಿದ್ದರು ಇತಿಹಾಸದಲ್ಲಿ ಕಾಫಿ ಅಷ್ಟು ರೈಟ್ ಆಗಿದೆ ಅಂತ ಹೆಚ್ಚು ಕಡೆ ಮೂವತ್ತು ವರ್ಷದ ಇತಿಹಾಸದಲ್ಲಿ ಕಾಫಿ ನಾನು ಹೇಳ್ತಾರೆ ಸರ್ ಕಾಫಿ ರೈಟ್ ಆಗದೆ ನಮಗೆ ರೈಟು ಅಡಿಕೆ ರೈಟ್ ಹಂಗೆ ಉಳ್ಕೊಳ್ಳಿ ಖರ್ಚು ಈ ಕಾಫಿ ಏನು ಖರ್ಚು ಮಾಡ್ತಾ ಆ ದುಡ್ಡು ನಮಗೆ ಬಂದ್ರೆ ಸಾಕು ಸರ್ ಇಲ್ಲಿ ಯಾಕೆಂದ್ರೆ ಮಿನಿಮಮ್ ಅರವತ್ತಿಂದ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಆ ದುಡ್ಡು ಕಾಫಿಲಿ ಬಂದು ಅಡಿಕೆ ದುಡ್ಡು ಹಂಗೆ ಸೇವ್ ಆಗುತ್ತೆ ಅಡಿಕೆ ದುಡ್ಡು ದುಡ್ಡು ಉಳ್ಕೊಳ್ಳುತ್ತೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಬರುತ್ತೆ ಈ ಕಾಫಿ ದುಡ್ಡಲ್ಲಿ ನಮ್ದು ಖರ್ಚೆಲ್ಲ ಮೇಂಟೈನ್ ಆಗುತ್ತೆ ನೀವು ಒಂದು ಬೆಳೆಯಲ್ಲಿ ಬರೆದಿದ್ದನ್ನು ಇನ್ನೊಂದು ಬೆಳೆಯಲ್ಲಿ ತೂಗಿಸ್ಕೋಬೇಕು ತೂಗಿಸ್ಕೋಬೇಕು ಸರ್ ಅವಾಗ ಸಮೃದ್ಧಿ ಆಗ್ತೈತೆ ಜೊತೆಗೆ ಜೋಳ ಕೂಡ ಅಂತ ಹೇಳಿದ್ರಿ ಅದು ಯಾವ ರೀತಿ ಅದ ಯಾವ ಜೋಳ ಹಾಕಿದ್ರಿ ಜೋಳ ಅಂತಂದ್ರೆ ಈಗ ಯಾವಾಗ ಕಾರ್ಖಾನೆ ಮುಚ್ಚೋಯ್ತು ಕಬ್ಬಲ್ಲಿ ದಾಖಲೆ ಮಾಡಿದ್ವಿ ಅವಾಗ ಏನಾಯ್ತು ವರ್ಷ ವರ್ಷ ನಮ್ಮ ಮುಂದಿಷ್ಟು ಕಬ್ಬು ದುಡ್ಡು ಹಾಕ್ತಾ ಇರೋದು ಎಲ್ಲ ನಿಂದೋದಷ್ಟು ಕಾ ರಾಗಿ ಭತ್ತ ಕಬ್ಬು ಹಾಕ್ತಿರೋ ಗದ್ದೆಗೆ ಜೋಳ ಹಾಕಿದ್ವಿ ಸರ್ ಜೋಳ ಹೆಚ್ಚು ಕಡಿಮೆ ಒಂದು ಅರವತ್ತು ಕ್ವಿಂಟಲ್ ಜೋಳ ಬೆಳಿದ್ವಿ ಸರ್ ಎಕರೆ ಮೂವತ್ತು ಮೂವತ್ತೆರಡು ಕೃಷಿ ಇಲಾಖೆಯೆಲ್ಲ ಬಂದು ನೋಡಿಬಿಟ್ರು ಇದು ಮಾಡಿದ್ರು ಸರ್ ಅದನ್ನ ಚೆನ್ನಾಗಿ ಚೆನ್ನಾಗಿದೆ ಸರ್ ಜೋಳ ಮತ್ತೆಲ್ಲ ಬಯ ಅಲ್ಲಿ ಪೇಪರೆಲ್ಲ ಬಂದಿತ್ತು ನೋಡಿ ಎಲ್ಲ ಸುಮಾರು ಜನರು ಬಂದು ನೋಡಿದ್ರು ಏಯ್ ಹಿಂಗೆ ಬೆಳಿಬೇಕಪ್ಪ ಸರ್ ಯಾವುದೇ ಮಾಡಿ ಸರ್ ಅದ್ರ ಅದನ್ನ ಒಡ್ನಾಟ ಇಟ್ಕೋಬೇಕು ಫಸ್ಟ್ ನಾವು ಇವತ್ತು ಹಾಕೋದು ಬಿಗಿ ನೋವ್ ಬಿಗಿ ಬಂದು ಬಿ ಮಾಡಬಾರ್ದು ಈಗ ಹೆಚ್ಚು ಕಡಿಮೆ ಅದು ತೊಂಬತ್ತು ದಿನದ್ದು ತೊಂಬತ್ತು ದಿನ ಬೆಳೆ ಬಂದುಬಿಡ್ತೈತೆ ಅದು ಕೆಲಸ ಮಾಡೋದು ಎಷ್ಟು ದಿನ ಸರ್ ನಾವು ಈಗ ಬತ್ತ ನೂರಿಪ್ಪತ್ತು ದಿನ ಕೆಲಸ ಭತ್ತ ಸಹಜವಾಗಿ ನೂರಿಂದ ಇಪ್ಪತ್ತು ದಿನ ಭತ್ತಕ್ಕೆ ಬರ್ತಿರ್ತದೆ ಸರ್ ಟೋಟಲಿ ಐವತ್ತು ನಲ್ವತ್ತು ದಿನ ಕೆಲಸ ಮಾಡೋಲ್ಲ ಸರ್ ನಾವು ಒಂದೆರಡು ದಿನ ಬ ಒಟ್ಲಾಕ್ತೀವಿ ಒಂದೆರಡು ದಿನ ಹೋಗ್ತೀವಿ ಒಂದು ನಾಲ್ಕು ದಿನ ಟೋಟಲಿ ಒಂದು ಮೂವತ್ತಿಂದ ನಲ್ ಮೂವತ್ತೈದು ದಿನ ಕೆಲಸ ಮಾಡ್ತೀವಿ ಅಷ್ಟು ಬಿಟ್ಟರೆ ಇನ್ನೂ ಇನ್ನು ಎತ್ಕೊಂಡು ತೊಂಬತ್ತು ದಿನ ಹಂಗೆ ಇರ್ತೀವಿ ಅದು ಅವಾಗ ಏನು ಮಾಡಬೇಕು ನಾವು ಒಂದೆರಡು ಹಸ ಕಟ್ಕೊಳ್ಬೇಕು ಒಂದೆರಡು ಮೇಕೆ ಕಟ್ಕೋಬೇಕು ಒಂದೆರಡು ಕೋಳಿ ಏನಾಗುತ್ತೆ ಜೀವನ ನಿರ್ವಹಣೆಗೆ ಅನುಕೂಲ ಆಗ್ತಿತ್ತು ನಾವು ಏನು ಭತ್ತ ಮಾಡಿದ್ದೀವಿ ಬಿಡು ಅಂತ ಅಂದ್ಬಿಟ್ಟು ಈ ಭತ್ತ ಇನ್ನು ಆರು ತಿಂಗಳು ಬರೋವರೆಗೂ ಇನ್ನು ಒಂದು ಫಾರ್ ಎಕ್ಸಾಂಪಲ್ ಒಂದೆರಡು ಎಕರೆ ಭತ್ತ ಮಾಡಿದ್ರೆ ಒಂದೆರಡು ಎರಡು ಎಕರೆಗೆ ಏನು ಕ್ಲೀನಾಗಿ ಭತ್ತ ಬೆಳೆದ್ರೆ ಒಂದು ಎಪ್ಪತ್ತೊಂಬತ್ತು ಸಾವಿರ ದುಡ್ಡು ಆಗುತ್ತೆ ನಾವು ಅದನ್ನ ಬಿಟ್ಟು ನಾವು ಭತ್ತ ಬರೋ ಗಂಟೆ ಸುಮ್ಮನೆ ಇದ್ದರೆ ಎಪ್ಪತ್ತೊಂಬತ್ತು ಸಾವಿರ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ ರೇಟ್ ಇಲ್ಲ ಅಂತಾರೆ ರೇಟ್ ಸರ್ ನಾನು ಹೇಳಿದ್ರೆ ಸರ್ ಈಗ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಅಂತೂ ಫಿಕ್ಸ್ ಇದ್ದೇ ಇದೆ ಅದಕ್ಕಿಂತ ಏನು ಕಡಿಮೆ ಆಗ್ತಾ ಇಲ್ಲ ಅವಾಗೆಲ್ಲ ಸಾವಿರದ ಏಳ್ನೂರ ಎಂಟು ರೂಪಾಯಿ ಮಿನಿಮಮ್ ಎರಡು ಎರಡುವರೆ ಸಾವಿರ ಸಿಕ್ಕು ಸರ್ ಇಪ್ಪತ್ತೈದು ಕ್ವಂಟಲ್ ಬೆಳಿತಾ ಬಳ್ದರೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಸರ್ ಪ್ಲಸ್ ಒಂದು ಅದೀಗ ನಾವು ಸಹಯ್ಯದ್ರಿ ಮುಕ್ತಿ ಒಂದು ಕಂತೆ ಹುಲ್ಲು ಮುನ್ನೂರು ರೂಪಾಯಿ ಇದೆ ಮಿನಿಮಮ್ ನಲವತ್ತರಿಂದ ಐವತ್ತು ಕಂತೆ ಹುಲ್ಲಾಗುತ್ತಿತ್ತು ಅದರಲ್ಲೇ ಮೂರೇ ಹದಿನೈದು ಸಾವಿರ ರೂಪಾಯಿ ದುಡ್ಡು ಆಯಿತು ಸರ್ ಅರವ ಐವತ್ತು ಅರವತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಗಂಟೆ ದುಡ್ಡು ಆಗುತ್ತೆ ಸರ್ ಏನು ಲಾಸ್ ಏನಾಗಲ್ಲ ಅವ್ರು ಯಾವ ಲೆಕ್ಕ ಅದೇ ಸರ್ ಈ ಒಂದು ಕ್ಲೀನಾಗಿ ನಿರ್ವಹಣೆ ಮಾಡಲ್ಲ ನಿರ್ವಹಣೆ ಮಾಡಿದ್ರಿಂದ ಏನಾಗುತ್ತೆ ಹುಲ್ಲು ಬೆಳೆಯಲ್ಲ ಭತ್ತ ಹದಿನೈದು ಚೀಲ ಭತ್ತ ಆಯಿತು ಅಂದರೆ ಹದಿನೈದು ಇಪ್ಪತ್ತು ಚೀಲ ಇಲ್ಲಿ ಹೊಡ್ತಾ ಬೀಳ್ತಿದೆ ಟೋಟಲಿ ಎಲ್ಲ ಒಂದು ಕಡೆಯಿಂದ ಹೊರತಾ ಬೀಳ್ತೈತೆ ಅವಾಗ ಬತ್ತಕ್ಕೆ ಸ್ವಲ್ಪ ಕೀಟಗಳು ಜಾಸ್ತಿ ಅಂತ ಹೇಳ್ತಾರೆ ಅದು ನಿಮ್ಮ ಭಾಗದಲ್ಲೂ ಸ್ವಲ್ಪ ಜಾಸ್ತಿನೇ ಅಂದ್ರೆ ನಾನು ನಾವು ಈ ಸಹ್ಯಾದ್ರಿ ಮುಕ್ತಿ ಕೊಟ್ಟ ಮೇಲೆ ಈ ಸರಿ ಒಂದು ಸರಿ ಸ್ಪ್ರೇನೆ ಕೊಟ್ಟಿಲ್ಲ ಮುಂಚೆ ಇಲ್ಲ ಮುಂಚೆ ಇಲ್ಲ ಸರ್ ಮುಂಚೆನೂ ಅಷ್ಟೇ ನಾ ಈಗ ಸರ್ ಯಾವಾಗ ನೆಲದಲ್ಲಿ ತಾಕತ್ತಿರುತ್ತೆ ಯಾವಾಗ ಉಳ ಕೀಟ ಬಂದು ತಳ್ಕೊಳ್ತೈತೆ ಅದು ನಾವೇನಾಗುತ್ತೆ ಗೊಬ್ಬರ ಗೋಡು ಏನು ಹೊಡೆಯಲ್ಲ ಈಗೇನು ಗದ್ದೆ ಕುಯ್ಕೊಂಡು ಹೋಗ್ತೀವಿ ನಷ್ಟು ಹೊಟ್ಟಾಕೆ ಬರೋದು ಅವಾಗ ಏನಾಗುತ್ತೆ ಸಮಸ್ಯೆ ಜಾಸ್ತಿ ಆಗಿದೆ ಅವಾಗ ಅಲ್ಲಿ ರೋಗ ಬಿತ್ತಂತ ಇಲ್ಲಿ ರೋಗ ಬರ್ತ ಈಗ ನಾವು ಹೇಳ್ತಾ ಇದ್ದೀವಿ ಈಗ ಮಾಸ ಪಾಸ ನಾವು ಕೊಟ್ಟಿರೋ ಈಗ ಸಹ್ಯಾದ್ರಿ ಮುಕ್ತಿ ಅಂತ ಏನು ಬರ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಯಾರೂ ವಸ್ತಿ ಸ್ಪ್ರೇ ಕೊಟ್ಟಿಲ್ಲ ಸರಿ ರೈತರಿಗೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸೈದ್ರ ಮುಕ್ತಿ ಬಗ್ಗೆ ಸರ್ ಅದು ಹಾಕ್ಬೇಕು ಸರ್ ನಿಮ್ಗೆ ಏನಾರ ಅನುಮಾನ ಆಯ್ತು ಅಂದ್ರೆ ಬರಿ ನಮ್ಮ ಹತ್ರ ನಮ್ಮ ನಮ್ಮ ತಾಟ ನೋಡಿರಿ ನೀವು ಈಗ ನಾವು ಎಲ್ಲವನ್ನು ಕೂತ್ಕೊಂಡು ಹೇಳಕ್ಕಿಂತ ನೀವು ಬಂದು ನಮ್ಗೆ ಫೀಲ್ಡ್ ವಿಸಿಟ್ ಮಾಡಿರಿ ಏ ಇಲ್ಲಪ್ಪ ನೀನು ಹೇಳಿ ತಪ್ಪಿದೆ ಅಂತ ನಾವು ಅವಾಗ ನಾವು ತಿತ್ಕೊಳ್ಳೋಕ್ಕೆ ನಾವೇನು ಇದೆ ಇಲ್ಲಿ ಈಗ ನಮ್ದು ಈಗ ಪಕ್ಕದಲ್ಲೇ ಬೇರೆ ಜ್ಯೋತಿ ಭತ್ತ ಇದೆ ಆ ಬುದ್ಧಿ ಬತ್ತಿಕ್ಕೂ ಈ ನಿಮ್ಮ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗೋ ಹೋಗುತ್ತೆ ಏನು ಡಿಫ್ರೆನ್ಸ್ ಕಾಣ್ತಿರತ್ತ ಸರ್ ಹೆಚ್ಚು ಕಡಿಮೆ ಅರ್ಧದಿಂದ ಮುಕ್ಕಾಲ್ ಡಿಫ್ರೆನ್ಸ್ ಇದೆ ಸರ್ ಭತ್ತ ಬೆಳವಣಿಗೆ ಇದೆ ಬತ್ತೆ ಮತ್ತೆ ಇದು ಜ್ಯೋತಿ ಬತ್ತಿ ಗೊತ್ತ ಗೊತ್ತಾಗೋದೇ ಇಲ್ಲ ಮಾರ್ಕೆಟಿಂಗ್ ಏನು ಕಡಿಮೆ ತೊಂದರೆ ಇಲ್ಲ ಒಳ್ಳೆ ಮಾರ್ಕೆಟಿಂಗ್ ಇದೆ ಒಳ್ಳೆ ಅದಕ್ಕಿಂತ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಕ್ವಿಂಟಲ್ ಭತ್ತ ಜಾಸ್ತಿ ಆಗ್ತೈತೆ ಸಹ್ಯಾದ್ರಿ ಮುಕ್ತಿ ತುಂಬಾ ಅನುಕೂಲ ಇದೆ ಸರ್ ಹೋಟೆಲಿನ ತಾವು ಭತ್ತ ಬೆಳೆದು ಅನುಕೂಲವಾಗಿದ್ದೀರಿ ಸರ್ ಭತ್ತ ಬೆಳಿಲಿ ಜೋಳ ಬೆಳೀರಿ ಯಾವ್ದಾರ ಬೆಳಿ ಸರ್ ಆ ಟೈಮ್ ತಕ್ಕನಾಗೆ ಕೆಲಸ ಮಾಡ್ಬೇಕು ಸರ್ ನನ್ನ ಅನುಭವ ಜೊತೆಗೆ ತಮಗೆ ಪ್ರಶಸ್ತಿನೂ ಬಂತು ಅಂತ ಕೇಳಿದ್ವಿ ಸರ್ ಈ ಪ್ರಶಸ್ತಿ ಬಂದಿದೆ ಸರ್ ಈಗ ಯಾವ ಪ್ರಶಸ್ತಿ ಬಂತು ತಾಲೂಕ್ ಮಟ್ಟದ ಪ್ರಶಸ್ತಿ ಬಂದಿದೆ ಸರ್ ಎಷ್ಟನೇ ಎಸ್ ಫಿಲ್ ತಮಗೆ ಇಪ್ಪತ್ ನಾಲ್ಕು ಕಳೆದ ಇಪ್ಪತ್ತೆರಡರಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಾಲೂಕು ಮಟ್ಟದ ಭತ್ತ ಬೆಳೆದಂತಹ ರೈತರು ಅನ್ನುವ ಪ್ರಶಸ್ತಿ ಬಂತು ಪ್ರಶಸ್ತಿ ಬಂದಿದೆ ಯಾವ ತರ ಆಯ್ಕೆ ಆದ್ರಿ ತಾವು ತಮ್ಗೆ ಅವ್ರಿಗೆ ಯಾವ ತರ ತಮ್ಮ ತಮ್ಮನ್ನು ಗುರುತಿಸಿದ್ವಿ ಸರ್ ಅದನ್ನ ಹಿಂಗೆ ನಾವು ಕೃಷಿ ಇಲಾಖೆಗೆ ಹೋದಾಗ ಹಿಂಗೆ ಭತ್ತ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವಾಗ ನೂರು ರೂಪಾಯಿ ಕಟ್ಟಿಸ್ಕೊಂಡು ಅದಕ್ಕೆ ಅಡ್ಮಿಷನ್ ಆಗ್ಬೇಕು ಸರ್ ಅವ್ರು ಬಂದು ಒಂದು ಒಂದು ಚದರಡಿ ಅಡಿ ಭತ್ತ ಕುಯಿಸ್ತಾರೆ ಸರ್ ಚದರಡಿ ಭತ್ತ ಕುಸಿಸಿ ಅಲ್ಲೇ ಎಲ್ಲ ವೀಡಿಯೋ ಮಾಡ್ತಾರೆ ಅದನ್ನ ವೀಡಿಯೋ ಮಾಡಿ ಅಲ್ಲೇ ಒಂಚು ಒಂದು ಬೇರೆ ಒಂಚೂರು ಇದು ಮಾಡೋಕ್ಕೆ ಬರಲ್ಲ ಅದನ್ನ ಅಲ್ಲೇ ಇಬ್ಬರು ಮೂರು ಜನ ಇರ್ತಾರೆ ಕ್ಲೀನ್ ನಾವೇ ಬಡ್ದು ಎಲ್ಲ ತೂಕ ಮಾಡ್ಬೇಕು ಸರ್ ಅದು ನಮ್ಮದು ಇಪ್ಪತ್ತಾರರಿಂದ ಇಪ್ಪತ್ತೇಳು ಕೆ ಜಿ ಜನ ಬಂತಾರೆ ಅವ್ರು ಅವ್ರೇ ಸರ್ ಇಪ್ಪತ್ತೆಂಟರಿಂದ ಮೂವತ್ತು ಕುಂಟಲ್ಲು ಭತ್ತ ಆಯಿತು ಅಂತ ಅಂತಂದರು ನಮ್ಮೊಂದು ಇಪ್ಪತ್ತೆಂಟು ಕ್ವಿಂಟಲ್ ಭತ್ತ ಆಯ್ತು ಸರ್ ಅದಾವಾಗ ಹಾಗಾಗಿ ತಮಗೆ ಪ್ರಶಸ್ತಿ ಪ್ರಶಸ್ತಿ ಬಂದ್ರು ಸರ್ ಏನಿಸುತ್ತೆ ತಮಗೆ ಸರ್ ಮಾಡ್ಬೇಕು ಸರ್ ಯಾಕೆಂತಂದರೆ ಇವತ್ತು ನೂರ ನಲ್ವತ್ತು ಕೋಟಿ ಜನಕ್ಕೆ ಆಹಾರ ಕೊಡಬೇಕು ನಾನು ಅಡಿಕೆ ಹಾಕೋದಕ್ಕೇನು ಬೇಡ ಅಂತಲ್ಲ ಏನೇ ಹಣ ಇದ್ದರೂ ಆಹಾರ ಇಂಪಾರ್ಟೆಂಟು ಏನು ಜೀವನಕ್ಕೆ ಏನು ಬೇಕು ಅವಶ್ಯಕತೆ ಏನಿದೆ ಗಾಳಿ ನೀರು ಆಹಾರ ಏನಂತಂದೀವಿ ನಮ್ಮ ಮೇಜರಾಗಿ ಆಹಾರಕ್ಕೆ ನಾವೆಲ್ಲ ಹಿಂಗೆ ಅಡಿಕೆ ಅಡಿಕೆ ಅಂದ್ಕೊಂಡು ಹೋದರೆ ಒಂದು ದಿನ ಇದೇನು ದೂರ ಇಲ್ಲ ಅಂತ ನನ್ನ ಅನಿಸಿಕೆ ಸರ್ ಆಹಾರಕ್ಕೆ ಕೊರತೆ ಆಗೋದ್ರಲ್ಲಿ ಏನು ದೂರ ಇಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್ ನೀವು ಬ್ಯಾಗ್ ಹಿಡ್ಕೊಂಡು ಹೋಗೋದು ಕಡಿಮೆ ಮಾಡಿರಿ ರೈತರು ನಮ್ಗೆ ತಮ್ಮ ಅನುಕೂಲ ಏನು ಬೇಕು ಮನೆ ಈಗ ಒಂದು ಐದಾರು ಎಕರೆ ಜಮೀನು ಇರ್ತದೆ ಒಂದು ಅರ್ಧ ಎಕರೆ ನಿಮ್ಮ ಆಗಕ್ಕೆ ಒಂದು ಏನೊಂದು ಒಂದು ಸ್ವಲ್ಪ ತೊಗ್ರಿ ಅವರು ಎಲ್ಲ ಹಾಕಲ್ರಿ ಯಾಕಂದರೆ ನಿಮ್ಮನ್ನು ನೋಡಿ ಇನ್ನೊಬ್ಬ ಕಲಿಬೇಕು ಇದು ಯಾರೇನು ಇಲ್ಲಿ ಎಲ್ಲರೂ ಮಾಸ್ಟರ್ ಡಿಗ್ರಿ ಪಡೆದವ್ರೆ ಏನೂ ಇಲ್ಲ ಇಲ್ಲಿ ನೀವೇನು ನಿಮ್ಮ ಪ್ರಯೋಗ ಮಾಡ್ತೀರಿ ಅದೇ ನಿಮ್ಮದು ಪದವಿ ಇರಲಿ ಭತ್ತ ಬೆಳೆದ್ರಿ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ ನಮ್ಮ ಈ ನಮ್ಮ ಏರಿಯಾದಲ್ಲಿ ಸರ್ ಈಗ ಜ್ಯೋತಿ ಭತ್ತಕ್ಕೆ ಮಾರ್ಕೆಟ್ ಇದೇ ಇದೆ ಸರ್ ನಾವು ಒಂದು ಕಡೆ ಇಪ್ಪತ್ತು ವರ್ಷದಿಂದ ಜ್ಯೋತಿ ಭತ್ತನೇ ಹಾಕ್ತಿದ್ವಿ ಈಗ ಸಹ್ಯಾದ್ರಿ ಮುಕ್ತಿ ಅಂತ ಅಂದ್ಬಿಟ್ಟು ಇದು ಕೊಟ್ಟಿದ್ದಾರೆ ಸರ್ ಇದನ್ನ ಇದು ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್ ಅದಕ್ಕೆ ಬತ್ತನೆ ಕಂಡಿಡಿಯೋಕೆ ಬರಲ್ಲ ಸರ್ ಮತ್ತು ಅದಕ್ಕಿಂತ ಒಳ್ಳೆ ಸೂಪರ್ ಕಾಲು ದಪ್ಪ ಇದೆ ಅದು ಯಾರು ನೋಡಿದ್ರು ವರ್ತಕನೂ ಕಂಡಿಡಿಯಲ್ಲ ಸರ್ ಸಹಯ್ಯದ್ರಿ ಮುಕ್ತಿ ಅಂತ ಅಂದ್ಬಿಟ್ಟು ಜ್ಯೋತಿ ಬತ್ತೋಗ್ತದೆ ಜ್ಯೋತಿ ಕಬ್ಬು ಕೂಡ ಬೆಳಿತಾ ಅಂತ ಹೇಳಿ ಕಾರ್ಖಾನೆ ಇದ್ದಾಗ ಬೆಳೆದಿದ್ವಿ ಸರ್ ಒಂದು ಹೆಚ್ಚು ಕಡಿಮೆ ಅದು ಒಂದು ಸರಿ ಒಂದು ಮುಖಾಲ ಎಕರೆ ಅರವತ್ತೈದು ಟನ್ ಕಬ್ಬು ಬೆಳೆದಿದ್ವಿ ಸರ್ ಅದು ಮತ್ತೆ ಮಿನಿಮಮ್ ಒಂದು ಕಬ್ಬು ಇಪ್ಪತ್ತೈದು ಅಡಿ ಇತ್ತು ಸರ್ ಒಂದು ಎಲ್ಲ ಅದು ಪ್ರತಿ ಇಡೀ ತಾಟಾಲ ಪೂರ್ತಿ ಸರ್ ಸರಿ ಸರ್ ನಾನೇ ಸರ್ ಏನಾಯ್ತು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಜಾರ ಕುಡಿತಿದ್ವಿ ಮತ್ತೆ ಅದು ಕಬ್ಬು ಕಡಿಯೋ ಟೈಮಲ್ಲೂ ಕಳೆ ಕಿಳ್ತಿದ್ವಿ ಒಳಗಡೆ ನಾವು ಒಂದು ಬಳ್ಳಿ ಇತ್ತು ಏನಿತ್ತು ಅಂತ ಅಂದ್ಬಿಟ್ಟು ಈಗ ಅದನ್ನೇನೋ ಸ್ಪಿರಿಟ್ ಇಸ್ತಿತ್ತಲ್ಲ ಅವಾಗ ಒಂಥರ ಏನೋ ಅವ್ನು ಮಾಡಬೇಕು ಒಂದು ಏನೋ ಅವ್ನು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ನಮಗೆ ಈಗ ಯಾವ ಅದ್ರ ಬಗ್ಗೆ ಟಿ ವಿಲಿ ಬರ್ತೈತಿ ಪೇಪರಲ್ಲಿ ಬರ್ತೈತಿ ಏನಿಲ್ಲ ನಮ್ಮ ಸ್ನೇಹಿತರೆ ಕಬ್ಬು ಕಡಿತಿದ್ರು ಅವರು ಸುಮ್ಮನೆ ತಂದು ಅವರೇ ಹೇಳಿದ್ದಾರೆ ಟೇ ಪೇಪರ್ ಏಯ್ ಇಪ್ಪತ್ತೈದು ಅಡಿ ಕಬ್ಬು ಐತೆ ಅದು ಯಾರೋ ಟೇ ಪೇಪರಲ್ಲಿ ಹದಿನೈದು ಅಡಿಯಲ್ಲೇ ಪೇಪರ್ ಹಾಕಿದ್ರು ಅಂತ ನಾವು ಸುಮ್ಮನೆ ನಮ್ಮ ಫ್ರೆಂಡ್ಸಿಗೆ ಯಾರೋ ಹಿಂಗೆ ಅಂದ್ವಿ ಆಗ ಇಡೀ ಅವ್ರು ಬಂದು ಹಿಂಗೆ ನೋಡಿದಾಗ ಮಿನಿಮಮ್ ಒಂದು ಇಪ್ಪತ್ತೈದು ಅಡಿ ಇತ್ತು ಮತ್ತು ಕಾರ್ಖಾನೆ ಕಡೆಯಿಂದ ಬಂದ್ರು ಕಾರ್ಖಾನೆ ಕಡೆಯಿಂದ ಬಂದು ಒಂದು ಜಾಗದಲ್ಲಿ ಪೂರ್ತಿ ಎಲ್ಲ ಆಳದ್ರು ಬೇರೆ ಕಡೆ ಬೇರೆ ಕಡೆ ಎಲ್ಲ ಒಂದು ಎಲ್ಲ ಅಳ್ತಿ ಅದು ಸರ್ವೆ ಮಾಡಿದ್ರು ಎಲ್ಲ ಕಡೆ ಕಬ್ಬು ಹಂಗೆ ಇತ್ತು ಆ ನೋಡಿ ಸರ್ ಗುರುತಿಸಿದ್ರು ಮಾದರಿ ರೈತ ಆಗ್ಬಿಟ್ಟಿದಿರ ಸರ್ ನಮ್ಮ ನಮ್ಮೂರಲ್ಲಿ ಸರ್ ಈಗ ಎಲ್ಲರೂ ಮಾಡ್ತಾರೆ ಕೆಲವೊಬ್ರು ಬೆಳಕಿಗೆ ಬಂದಿದ್ದಾರೆ ಕೆಲವೊಬ್ಬರು ಬಂದಿಲ್ಲ ಸರ್ ಈಗ ಈಗ ಇನ್ನೂ ನಮ್ಕಿಂತಾನು ಕ್ರಮ ಪಟ್ಟವ್ರು ಇದರ ಇರ್ಬೋದು ಅಂತ ನಾನು ನಾನು ಅಭಿನಯ ಅಂತ ಹೇಳ್ತಾ ಇಲ್ಲ ಅದೇ ಅವರು ಬೆಳಕಕ್ಕೆ ಬಂದಿಲ್ಲ ಯಾರ ಇದ್ರೆ ನಾವು ಇದ್ರೂ ಗುರುತಿಸ್ತಾರೆ ನಾವು ತಮ್ಮಲ್ಲಿರ್ತಕ್ಕಂಥ ಕಡಿಮೆ ಅಂತ ಇಷ್ಟ ಮಾಡ್ಬೇಕು ಸರ್ ಯಾಕೆ ಈಗ ಎಲ್ಲ ಕಾರ್ಯ ಒಂದು ಯಾವ್ದಾರ ಒಂದು ಕಾರ್ಯದಲ್ಲಿ ಒಂದು ತೊಡಗಿಸ್ಕೊಂಡಾಗ ಅದರಲ್ಲಿ ನಿರೀಕ್ಷೆ ಮಾಡ್ತಾ ಇರ್ಬೇಕು ಸರ್ ಯಾಕೆಂದ್ರೆ ಈಗ ಇವತ್ತಿನ ಕಾಂಪಿಟೇಷನ್ ಫೀಲ್ಡ್ ಪ್ರತಿಯೊಂದು ಕಾಂಪಿಟೇಷನ್ ಇದೆ ಹಂಗಾಗಿ ನಾವು ಅದನ್ನ ಆದಷ್ಟು ನಿರೀಕ್ಷೆ ಮಾಡ್ಕೊಂಡು ಅದನ್ನ ಎಫರ್ಟ್ ಅದಕ್ಕೆ ಪೂರ್ತಿ ಹಾಕದಾಗ ಸುಗಮವಾಗಿ ನಮಗೆ ಫಲ ನೀಡುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಸರ್ ಮನೆಯಲ್ಲಿ ಯಾವ ನಮಗೆ ಪ್ರೋತ್ಸಾಹ ಇದೆ ಸರ್ ಮನೆಯಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಇದೆ ಸರ್ ಯಾರು ನಮ್ಮ ತಾಯಿ ನಮ್ಮ ಮಿಸಸ್ಸು ನಮ್ಮ ಮಗ ಇದ್ದ ಮಗ ಇದ್ದ ಅವರು ಈಗ ಗುಜರಾತ್ ಅಲ್ಲಿ ಇಂಜಿನಿಯರ್ ಮುಗಿಸಿ ಕೆಲಸ ಮಾಡ್ತಾ ಇದ್ದಾರೆ ಮಿಸ್ಸ್ ಬ್ಯೂಟಿಷಿಯನ್ ಅದೇ ಎಲ್ಲ ಮಾಡ್ತೀವಿ ಸರ್ ತಮಗೆ ಒಳ್ಳೆ ಪ್ರೋತ್ಸಾಹ ಇದೆ ಪ್ರೋತ್ಸಾಹ ಇದೆ ಸರ್ ಎಲ್ಲ ನಮ್ಮ ಮಿಸ್ಸಸ್ ಎಲ್ಲ ಒಳ್ಳೆ ಸಾಥ್ ಕೊಡ್ತಾರೆ ಸರ್ ಈಗ ಕೆಲಸ ಗದ್ದೆಯಿಂದ ಇಡದು ಜನಾಂಕರ ಪೂರ್ತಿ ಸಾಥ್ ಕೊಡ್ತಾರೆ ಸರ್ ಹಂಗಾಗಿ ಎರಡು ಕೈ ಸರಿ ಚಪ್ಪಾಳೆ ಅಂತೀವಲ್ಲ ಸರ್ ಹಂಗಾಗಿ ಚೆನ್ನಾಗಿ ಕೋರ್ ಮಾಡ್ತಾರೆ ಸರ್ ತೆಂಗು ಬೆಳೆದಿದ್ದೀನಿ ಅಂತ ಹೇಳಿ ತೆಂಗು ಒಂದು ಐವತ್ತು ಗಿಡದ ಸರ್ ಅದನ್ನ ಯಾವ ಥರ ಅದನ್ನ ಎಲ್ಲಿ ಹಾಕಿದಿರಿ ಅದನ್ನ ಸಪ್ರೇಟ್ ಹಾಕಿದ್ರೆ ಅದು ಇದ್ರ ಮಧ್ಯ ಈಗ ತೆಂಗು ಅಡಿಕೆ ಕಬ್ಬಳಿಗೆ ಎರಡು ಸಾವಿರ ಹತ್ರ ಹಾಕಿ ಸರ್ ಅದು ಈಗ ಫಸ್ಲು ಬರ್ತಾ ಇದೆ ಸರ್ ಈಗ ಹಂಗಾರು ಕಬ್ಬು ಪ್ರಶಸ್ತಿ ಬಂದಾಗ ಕಾರ್ಖಾನೆ ಅಧಿಕಾರಿಗಳೆಲ್ಲ ಬಂದು ಏ ನೀವೆಲ್ಲ ಕ ಅಡಿಕೆ ಹಾಕ್ಬಿಟ್ರೆ ನಾವು ತೆಂಗ ಹಾಕ್ಬಿಟ್ರೆ ಅಡಿಕೆ ಕಬ್ಬು ಅಡಿಕೆ ಹಾಕಿದ ಫಸ್ಟ್ ಕೇಳಪ್ಪ ನೀವು ನಮಗೆ ಕಬ್ಬು ಬೇಕು ಕಾರ್ಖಾನೆಗೆ ಅಂತ ಅಂದಿದ್ರು ಇವತ್ತು ಕಾರ್ಖಾನೆ ಇಲ್ದಂಗೆ ಆಗ್ಬಿಡ್ತು ಸರ್ ನಮ್ಮ ಊರಿಗೆ ಕ ಅಡಿಕೆ ಚೆನ್ನಾಗಿ ತೆಂಗೆಲ್ಲ ಚೆನ್ನಾಗಿದೆ ಅಂದರೆ ಬೇರೆ ಕಡೆ ಬೆಲ್ಲಕ್ಕೋಸ್ಕರ ಕಬ್ಬು ಬೆಳೀತಾರೆ ಸರ್ ಬೆಲ್ಲಕ್ಕೆ ಬೆಳಿತಾರೆ ಸರ್ ಏನಾಗುತ್ತೆ ಅವ್ರು ಕೇಳಿದ ರೇಟಿಗೆ ನಾವು ಕೊಡಬೇಕಾಗತ್ತೆ ಸರ್ ಇವಾಗ ಇವತ್ತು ಖರ್ಚು ಜಾಸ್ತಿ ಇದೆ ಹಂಗಾಗಿ ಅವ್ರು ರೇಟ್ ನಾವು ಕೊಡಬೇಕಲ್ಲ ಅಂದ್ಬಿಟ್ಟು ನಾವು ಏನು ಕೊಡಾಕ ಕಬ್ಬಾಕದ್ ಬಿಟ್ಬಿಡ್ವಿ ಸರ್ ಕಬ್ಬಾಕ ಬಿಟ್ಟಿದ್ರಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಸರ್ ಪ್ರಶಸ್ತಿ ಬಂದಿದ್ದು ಅವತ್ತು ಕೃಷಿ ಇಲಾಖೆಯಿಂದ ವೈಬ್ರೇಟ್ ಗುಜರಾತಿ ಅಂತ ಕಳಿಸಿದ್ರು ಅವಾಗ ಗುಜರಾತ್ ಹೋಗಿದ್ವಿ ಸರ್ ಅಡಿಕೆ ಅಂತ ಹೇಳಿದ್ರಿ ಯಾವ ಅಡಿಕೆ ಹಾಕಿದ್ರಿ ಅದು ಯಾವ ತರ ಸರ್ ಅಡಿಕೆ ಅಂತ ಅಂದ್ರೆ ಇಲ್ಲಿ ಎಲ್ಲ ಆಗಿ ಅಡಿಕೆ ಹಾಕ್ತಿದ್ದಾರೆ ಅಂತ ನಾವು ಹಾಕಿದ್ವಿ ಅದು ನಿರ್ವಹಣೆ ಕ್ಲೀನ್ ಆಗಿ ಮಾಡಿದ್ರಿಂದ ನಾರು ವರ್ಷಕ್ಕೆ ಫಲ ಬರ್ತಾ ಇದೆ ಅಂತ ನನ್ನ ಯಾವ ಅಡಿಕೆ ಹಾಕಿದ್ರಿ ಅಜ್ಜಂಪುರ ಕೋಟ್ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಸರ್ ನೀವೇ ಗಿಡ ಮಾಡಿದ್ದು ಅಥವಾ ತಂದಿದ್ದು ಇಲ್ಲ ಇಲ್ಲ ಸರ್ ನಮ್ಮ ಸ್ನೇಹಿತರು ಇಲ್ಲಿ ಎಂ ಸಿ ಹಳ್ಳಿ ಎಲ್ಲ ಇದ್ರು ಅವ್ರ ಹತ್ರ ಸರ್ ಚೆನ್ನಾಗಿದೆ ಅದಕ್ಕೆ ಗಿಡ ಎಲ್ಲ ಎಷ್ಟು ದಾಯಿ ಎಷ್ಟು ಕೊಟ್ಟಿದ್ರು ಒಂದು ಗಿಡದಿಂದ ಒಂದು ಗಿಡ ಸರ್ ಒಂದು ತೋಟ ಒಂಬತ್ತು ಅಡಿ ಇದೆ ಒಂದು ತೋಟ ಎಂಟು ಅಡಿ ಇದೆ ಸರ್ ಯಾವ ರೀತಿ ಯಾಕೆ ಅಷ್ಟು ಅದು ಒಂದು ಎಂಟು ಒಂದು ಇದು ಒಂಬತ್ತು ಮಾಡಿ ಇರೋದೇ ಸಣ್ಣ ಸಣ್ಣ ಇಡುಗಳು ಇದೆ ಇರ್ತಲ್ಲ ಸರ್ ನಾವು ಇರೋದೇ ಒಂದು ಒಂದೊಂದು ಎಕರೆ ಇತ್ತು ಜಮೀನು ಹಂಗಾಗಿ ಫಸ್ಟ್ ಒಂದು ಅರ್ಧ ಎಕರೆ ಹಾಕಿದ್ದು ಅದು ಒಂಬತ್ತು ಅಡಿ ಹಾಕಿದ್ವಿ ಇದು ತಿರ್ಗಾ ಒಂಬತ್ತು ಅಡಿ ಹಾಕೋ ಗಿಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಪೋಷಣ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಒಂದು ಹತ್ತು ಗಿಡ ಜಾಸ್ತಿ ಆಗ್ತಾವೆ ಅಂತಂದ್ಬಿಟ್ಟು ಇಂಟಿಗೆ ಸರ್ ಖರ್ಚು ಖರ್ಚು ಏನು ನಾವೇನು ಖರ್ಚು ಹೋಗಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಇದೆ ಮೇಜರ್ ನಾವೇ ಕೆಲಸ ಮಾಡ್ಕೊತೀವಿ ಹಂಗಾಗಿ ಖರ್ಚೇನು ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ನಾವು ಒಂದು ತೋಟದೊಳಗೆ ಜನನೇ ಕರ್ಕೊಳ್ಳಲ್ಲ ಮೇಜರ್ ಆಗಿ ನಾವೇ ಮಾಡಿರೋದ್ರಿಂದ ಖರ್ಚೆ ಕಾಣಿಸ್ತಾ ಇಲ್ಲ ಅದು ವರ್ಷ ಆಗಿದೆ ತೋಟ ಗಿಡ ಮಾಡಿ ಟೋಟಲಿ ಒಂದು ಆರು ವರ್ಷಕ್ಕೆ ಒಂದು ಹತ್ತು ಜನ ಕೆಲಸ ಕರ್ಕೊಂಡಿರ್ಬೇಕು ನನ್ನ ಅನಿಸಿಕೆ ನೀರಿ ನಿರ್ವಹಣೆಯಲ್ಲಿ ನೀರು ನಿರ್ವಹಣೆ ಸರ್ ಈಗ ಇಪ್ಪತ್ತು ದಿನಕ್ಕೆ ಇಪ್ಪತ್ತೈದು ದಿನಕ್ಕೆ ಕೊಡ್ತೀವಿ ಸರ್ ಅಷ್ಟೇ ಈಗ ಬೇಸಿಗೆ ಬೇಸಿಗೆಲ್ಲ ಈಗ ಒಂದು ಹದಿನೈದು ದಿನಕ್ಕೆ ಕೊಡ್ತೀವಿ ಸರ್ ಈಗ ಹತ್ತರಿಂದ ಹದಿನೈದು ದಿನಕ್ಕ ನೀರು ನಿರ್ವಹಣೆ ಮಾಡ್ತೀವಿ ಸರ್ ಈಗ ವಾತಾವರಣದ ಏರುಪೇರು ಸ್ಟಾರ್ಟ್ ಆಯಿತು ಏನು ಅನ್ಸುತ್ತೆ ತಮಗೆ ಈ ಬೆಳೆಗಳ ಮೇಲೆ ಪರಿಣಾಮ ಯಾವ ತರ ಬೀಳ್ಬೋದು ಅಂತ ಸರ್ ಇನ್ನು ಈಗ ಮಳೆ ಬಂತಲ್ಲ ಸರ್ ಈಗ ಮಳೆ ಬಂದಿರೋದ್ರಿಂದ ಭತ್ತಕ್ಕೆಲ್ಲ ಸ್ವಲ್ಪ ತೊಂದರೆ ಆದ್ರೆ ಏನು ಈ ಅದೃಷ್ಟ ಅಂತಾರೆ ಯಾವುದೋ ಹಾನಿ ಮಳೆ ಬೀಳ್ತಾ ಇಲ್ಲ ಹಾನಿ ಮಳೆ ಬಿದ್ಬಿಟ್ರೆ ಈ ಭತ್ತ ಎಲ್ಲ ಹೂವಾಗಿ ಆಲ್ರೆಡಿ ಹಣ್ಣಾಗ್ತಾ ಇದೆ ಹೌದು ಮುಂದೆ ಹೊರತಾ ಬೀಳ್ತಿ ಸದ್ಯ ಈ ಸೊನೆ ಮಳೆ ಇದ್ರೆ ಯಾವ್ದೋ ತೊಂದರೆ ಇಲ್ಲ ಇನ್ನು ಮುಂದೆ ಇನ್ನು ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಭತ್ತ ಕಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಯಾವಾಗ ಈಗ ಮಳೆ ಉಗ್ದೋದ್ರೆ ಏನು ತೊಂದರೆ ಆಗಲ್ಲ ಇನ್ನೊಂದು ಎಂಟು ದಿನ ಬಿಟ್ಟು ಮಳೆ ಬಂದರೆ ರೈತರಿಗೆಲ್ಲ ತೊಂದರೆ ಸಲ ಮೇಜರಾಗಿ ಹುಲ್ಲಿಗೆ ನಮಗೆ ಮೇ ರೈತ್ರಿಗೆ ಬೇಕಾದರೆ ಹುಲ್ಲು ಒಣ ಹುಲ್ಲು ಅದು ತೊಂದರೆ ಆಗ್ಬಾರ್ದು ಭತ್ತ ಹಿಂಗೆ ಕುಯ್ಕೊಂಡು ಮಾರ್ಕೊಂಡ್ಬಿಡ್ತೀವಿ ಮಿಷನಲ್ಲಿ ದನಿಗೆ ಹುಲ್ಲೇ ಸಿಗಲ್ಲ ಸರ್ ಅದು ಇಂಪಾರ್ಟೆಂಟ್ ನಮ್ಮ ಹುಲ್ಲು ಬೇಕಾಗಿದೆ ಹಾಗಾಗಿ ಮಳೆ ಇಲ್ಲದೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ಜೊತೆಗೆ ಈ ಒಂದು ಹೈನುಗಾರಿಕೆ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹೈನುಗಾರಿಕೆ ಈ ರೈತರಿಗೆ ಒಂದು ಪ್ರಗತಿಪರಕ್ಕೆ ಅದೊಂದು ಅಡಿಪಾಯ ಸರ್ ಯಾಕೆಂದ್ರೆ ಈಗ ನಾವು ಹೆಚ್ಚು ಕಡೆ ಒಂದು ಮೂರು ವರ್ಷ ಕಟ್ಟಿದ್ದೀವಿ ದಿನ ತಿಂಗಳ ಹದಿನೈದು ಸಾವಿರ ರೂಪಾಯಿ ದುಡ್ಡು ದುಡ್ಡಂತೂ ಹಾಕಿ ಕೊಟ್ಟೆ ಕೊಡ್ತಾರೆ ನಮಗೆ ಹದಿನೈದು ದಿನಕ್ಕೆ ಒಂದು ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಹಾಲನ್ನು ದುಡ್ಡು ಹಾಕ್ತಾರೆ ಸರ್ ಅದಕ್ಕೆ ಏನು ಖರ್ಚೆ ಸರ್ ನೋಡ್ರಿ ನಾವು ಇಲ್ಲಿ ಬರ್ಸೊಳಗೆ ಅಲ್ಲ ಎರಡು ಒಂದು ಹಾಕಿ ಹಾಕ್ಬಿಟ್ಟು ಇವತ್ತೊಂದು ಕೆಲಸನೇ ಮುಗಿದೋಗಿದೆ ಅದು ಸಂಜೆ ಹೋಗೊಂದು ನಾಲ್ಕರಿ ಅದು ಅಂದ ಈಗ ನಿರ್ವಹಣೆ ಅಂತ ಅಂದರೆ ಬೆಳಗ್ಗೆ ಒಂದು ಸಹ ಒಂದು ಗಂಟೆ ಸಂಜೆ ಒಂದು ಗಂಟೆ ಸರ್ ಈಗ ಒಬ್ಬ ಎಲ್ಲರೂ ಒಂದು ಬೇರೆ ಕಡೆ ಕೆಲಸಕ್ಕೆ ಹೋರೆ ಹತ್ತು ಸಾವಿರ ರೂಪಾಯಿ ದಿನ ಮುನ್ನೂರು ನಾಲ್ಕೂರು ರೂಪಾಯಿ ಕೊಡೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದು ಕಡೆ ಇರಬೇಕು ನಮ್ದು ಹಂಗಲ್ಲ ನೋಡಿ ಇವತ್ತು ಇಲ್ಲಿ ಬರೋ ಟೈಮ್ಗೆ ನಮ್ಮ ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ ಹೆಂಗು ಒಂದು ಹದಿನೈದು ಸಾವಿರ ರೂಪಾಯಿ ದುಡಿಮೆ ಆಗ್ತೈತೆ ಒಂದು ಹಸ ಎರಡು ಸಸ ಇದು ಬಿಡಿ ಸರ್ ಒಂದು ಹತ್ತು ಕಡೆ ಒಂದು ಐದಾರು ವರ್ಷ ವರ್ಷ ಮನೆ ತುಂಬ ಹಸಾಗೋಗಿರ್ತವೆ ಯಾವ ನಿರ್ವಹಣೆಗೆ ಬೇಕಾದ್ರೆ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೊಂದು ಒಂದು ಒಂದು ಹಸ ಎರಡು ವರ್ಷ ಕೊಡ್ತಾ ಇರ್ಬೋದು ಯಾಕೆಂದರೆ ಕರುಗಳು ಆ ಜನ ಜನನಾಗ್ತಿರೋದ್ರಿಂದ ಆರಾಮಾಗಿ ಜೀವನ ಆಗ್ತಾರೆ ಸರ್ ಈಗ ತೊಂದರೆ ಇಲ್ಲ ಯಾವ ಹಸು ಗೊಬ್ಬರ ಆಗುತ್ತೆ ತೋಟ ಆಗುತ್ತೆ ಎಚ್ ಎಫ್ ಸಾಕಿದ್ವಿ ಸರ್ ಕೆಲವು ನಾಟಿ ಹಸು ಸ್ವಲ್ಪ ಸಾಕಬೇಕು ಅಂತ ಹೇಳಿ ಸರ್ ನಾಟಿ ಹಸು ಸಾಕ್ಬೇಕು ಸರ್ ಈಗ ಏನಾಗುತ್ತೆ ಅಂತಂದರೆ ನಾವು ಆರ್ಥಿಕವಾಗಿ ದುಡ್ಡಿಗೆ ಡಿಪೆಂಡ್ ಆಗಿದೆ ಆಗ್ಬಿಟ್ಟಿದ್ವಿ ಸರ್ ಹಂಗಾಗಿ ಈಗ ಅದೇನು ಟೋಟಲಿ ಒಂದು ಒಂದು ಹಸು ನಾಟಿ ಹಸು ಒಂದು ಲೀಟರ್ ಎರಡು ಲೀಟ್ರ್ ಹಾಲು ಕೊಡೋಕ್ಕೆ ಅದು ಅದರೂ ಇದಿರೋದು ಅದು ಬರಲ್ಲ ಈಗ ನಾಟಿ ಹಸು ಹಾಲು ಅಂತಂದರೆ ಯಾರೋ ಏನೋ ನಲ್ವತ್ತು ಐವತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಜಾಸ್ತಿ ಕೊಡ್ಬೋದು ನಮ್ಮ ನಿರ್ವಹಣೆಗೆ ತೊಂದರೆ ಇದಾಗುತ್ತೆ ಅಂದ್ಬಿಟ್ಟು ಗೊಬ್ಬರ ಕಡಿಮೆ ಆಗುತ್ತೆ ಆ ಉದ್ದೇಶಕ್ಕೆ ಆ ನಡಿಗೆ ಇರ್ತದೆ ಈ ಒಂದು ಹಸುನ ಯಾವ ಥರ ಕೊಟ್ಟಿಗೆ ನಿರ್ವಹಣೆ ಯಾವ ಥರ ಮಾಡ್ತೀರಿ ಮತ್ತು ಈ ಬೇಸಿಗೆಗಾಲದಲ್ಲಿ ಹಸುವಿನ ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದೀರಿ ತಾವು ಸರ್ ಹಸು ನಿರ್ವಹಣೆ ಅಂತಂದರೆ ಸರ್ ರಾತ್ರಿ ಹೊತ್ತು ಕೊಟ್ಟಿಗೆ ಒಳಗಡೆ ಕಟ್ತೀವಿ ಈಗ ಹೊರ್ಗಡೆ ಹೊರ್ಗಡೆ ಸೆಟ್ ಮಾಡಿದ್ದೀವಿ ಆಗ್ಲೋತಾಲ್ ಕಟ್ಟಕ್ಕೆ ಸಮೃದ್ಧಿ ಗಾಳಿ ಆಡ್ತಾವೆ ಸರ್ ತೊಂದರೆ ಇಲ್ಲ ಈ ರಾತ್ರಿ ಹೊತ್ತು ಮಾತ್ರ ಕಟ್ಟೆ ಯಾತ್ರೆ ಒಂದು ಐದು ಐದು ಗಂಟೆ ಕರೆಯೋ ಟೈಮಿಗೆಲ್ಲ ಇಂಡಿ ಪಂಡಿಗೆ ಕೊಟ್ಟು ಒಳಗಡೆ ಕಟ್ಟಿರ್ತೀವಿ ರಾತ್ರಿ ಎಲ್ಲ ಒಳಗಡೆ ಕೊಟ್ಟಿಗೆ ಒಳಗಡೆ ಇತ್ತು ಈಗ ಕೊಟ್ಟಿಗೆ ಹೊರ್ಗಡೆ ಕಟ್ಟಿರ್ತೀವಿ ಅಂದರೆ ಅಲ್ಲೂ ಶೆಡ್ ಮಾಡಿದ್ದೀವಿ ಈಗ ಆರಾಮಾಗಿರ್ತದೆ ಸ್ವಲ್ಪ ದಿನದ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಗಂಟು ರೋಗ ಅಂತ ಬಂತು ಆ ಸಂದರ್ಭದಲ್ಲಿ ಹಸುನ ಯಾವ ರೀತಿ ಮಾಡಿದ್ರಿ ಸರ್ ಅದು ಸರ್ ನಮ್ಮ ಬಾದ್ ನಮ್ಮ ಏರಿಯಾದ ಸ್ವಲ್ಪ ಕಡಿಮೆ ಆಯ್ತು ನಮ್ಮದ್ರಲ್ಲಿ ಎಲ್ಲೂ ಕಂಡಿಲ್ಲ ಆದರೆ ಸರ್ ಇವಾಗ ಒಂದು ಟೈಮಲ್ಲಿ ಈ ಸೀಸನಲ್ಲಿ ಕಳೆದ ವರ್ಷ ತೊಂಬತ್ತು ಲಕ್ಷ ಲೀಟ್ರ್ ಹಾಲು ಬರ್ತೈತೆ ಅಂತ ಟೋಟಲಿ ಸ್ಟೇಟಲ್ಲಿ ಹೇಳ್ತಾರೆ ಸರ್ ಈಗ ಅರವತ್ತೈದಿಂದ ಎಪ್ಪತ್ತು ಲಕ್ಷ ಲೀಟ್ರ್ ಹಾಲು ಬರ್ತಾ ಇದು ಎಲ್ಲ ರೈತರಿಗೆ ಒಡ್ತಾ ಬೀಳ್ತಾ ಇದೆ ಅಂತ ನಮ್ಮ ಅನಿಸಿಕೆ ಸರ್ ಏಕೆಂತಂದರೆ ಈಗ ಹಾಲನ್ನು ದುಡ್ಡು ಏಕೆಂದ್ರೆ ಈಗ ಒಬ್ಬ ಹೊಸ್ದಾಗಿ ಏನೋ ಒಬ್ಬ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದರೆ ಹಸು ಬಂಡವಾಳ ಕೊಟ್ಟಿಗೆ ಬಂಡವಾಳ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಮೈಮೇಲೆ ಬರ್ತೈತೆ ಈಗ ನಾವು ಅದರಲ್ಲೇ ಇರೋದ್ರಿಂದ ಒಂದು ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಒಂದು ಇಪ್ಪತ್ತು ವರ್ಷ ಹೊಸ ಕಟ್ಟಿದ್ದೀವಿ ನಮಗೆ ಯಾವುದು ಯಾವುದಕ್ಕೂ ಇನ್ವೆಸ್ಟ್ ಇಲ್ವಲ್ಲ ಅಂತ ನಮಗೆ ಆದಾಯ ಕಾಣಿಸ್ತಾ ಇದೆ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಇದು ಹೊಡೆತ ಅನ್ನಿಸ್ತಾ ಇದೆ ಯಾಕೆಂದರೆ ಇಪ್ಪತ್ತು ಲಕ್ಷ ಹಾಲಿಲ್ಲ ಅಂತ ಅಂದಾಗ ಸ್ವಲ್ಪ ಯತ್ನ ಮಾಡೋಕ್ಕಾಗತ್ತೆ ಎಷ್ಟು ಇದು ರೈತರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇಲ್ಲೇ ಗೊತ್ತಾಗೋಗುತ್ತೆ ಸರ್ ಇದು ಇಪ್ಪತ್ತು ವರ್ಷದಿಂದ ಹಸು ಕೊಟ್ಟಿದ್ದೀನಿ ಅಂದರೆ ಯಾವ ಥರ ಮಾಡ್ಕೊಂಬಂದ್ರೆ ಅವತ್ತಿಂದ ಐವತ್ವರೆಗೂ ಅವತ್ತಿಂದ ಸರ್ ಮಾಮೂಲಿಯಾಗಿ ಅದಕ್ಕೇನು ನಿರ್ವಹಣೆ ಮಾಡಬೇಕು ಅವತ್ತಿನ ನಿರ್ವಹಣೆನೇ ಬೇರೆ ಇವತ್ತಿನ ನಿರ್ವಹಣೆ ಬೇರೆ ಅವಾಗೆಲ್ಲ ಯಾವ ಥರ ಇತ್ತು ಸರ್ ಅದು ಅಂತ ಏನು ಅನಿಸ್ತಾಯಿಲ್ಲ ಅವತ್ತಿಂದ ಯಾವತ್ತ ತೋಟಕ್ಕೆ ಹೊಡ್ಕೊಂಡು ಹೋಗ್ಬಿಡ್ತಿದ್ವಿ ವಿಧಾನ ಇವತ್ತೇನೇಳಿ ಎರಡುವರೆ ಹುಲ್ ತಂದುಬಿಟ್ರೆ ಆರಾಮಾಗಿ ಮೆ ಮೇಕಿರ್ತಾವೆ ಒಳ್ಳೆ ಗೊಬ್ಬರ ಆಗುತ್ತೆ ನಮಗೆ ಖರ್ಚಿಗೆ ದುಡ್ಡು ಆಗುತ್ತೆ ಅಂತ ಏನೂ ನಮಗೇನು ವಿಶೇಷವಾಗಿ ಏನು ಕಾಣಿಸ್ತಾಯಿಲ್ಲ ಸರ್ ಅದು ಅವತ್ತಿಂದ ಏಕೆಂದರೆ ಅದು ಹೊಸ್ದಾಗೇನೋ ಮಾಡೋರಿಗೆ ಸ್ವಲ್ಪ ಒಂದು ಅರಟ ಆಗ್ಬೋದು ಸರ್ ಯಾರೇ ಫಾರಮ್ ಮಾಡಲಿ ಏನೇ ಮಾಡಲಿ ಅವರು ಮಾಡ್ತೀನಿ ಅಂದಾಗ ಮಾತ್ರ ಮಾಡ್ಬೇಕು ಸರ್ ಇನ್ನೊಬ್ಬರು ನಂಬಕಂಡಿ ಯಾವ್ದೂ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಎಷ್ಟು ಹಾಲು ಕೊಡುತ್ತೆ ಸರ್ ಡೈಲಿ ಈಗ ಒಂದು ಇಪ್ಪತ್ತು ಲೀಟ್ರ್ ಹಾಕ್ತೀವಿ ಸರ್ ಬೆಳಗ್ಗೆ ಒಂದು ಹತ್ತು ಲೀಟ್ರ್ ಸಾಯಂಕಾಲ ಒಂದು ಹತ್ತು ಲೀಟ್ರ್ ಇನ್ನೊಂದು ವಾರ ಹೋದ ಇನ್ನೊಂದು ಅಸುಕರ ಆಗುತ್ತೆ ತಿಂಗಳ ಹೆಚ್ಚು ಕಡೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಅಂತಿದ್ದೀವಿ ತಿರ್ಗ ಹದಿನೈದು ಇಪ್ಪತ್ತೈದು ರೂಪಾಯಿ ಅಂತ ಇನ್ನೊಂದು ಮೂರು ತಿಂಗಳು ಆಗ ಬರುತ್ತೆ ಯಾಕಂದ್ರೆ ಸ್ವಲ್ಪ ಮೂರು ತಿಂಗಳ ಕಡಿಮೆ ಆಗುತ್ತೆ ದಿನ ತಿಂಗಳ ಒಂದು ಇಪ್ಪತ್ತೈದು ರೂಪಾಯಿ ಇನ್ನ ಮೂರು ತಿಂಗಳು ಎತ್ತೈದು ರೂಪಾಯಿ ದುಡ್ಮೆ ಆಗಿ ಅಲ್ಲಿ ಇರ್ತಕ್ಕಂಥ ಡೈರಿಗೆ ಅಲ್ಲಿ ನಮ್ಮ ಅಲ್ಲಿ ಬಂಡಾರಲ್ಲಿ ಡೈರಿಗೆ ಹಾಲು ಹಾಕ್ತೀವಿ ಸರ್ ನಾವು ಅಲ್ಲಿಂದ ಏನಾದರೂ ತಮಗೆ ನಮ್ಗಿಂತ ಒಳ್ಳೆ ಹಾಲು ಹೈನುಗಾರಿಕೆ ಮಾಡೋರೆ ತುಂಬಾ ಇದಾರೆ ಸರ್ ನಮ್ಮ ಊರಲ್ಲಿ ಅವರು ಒಂದು ಟೈಮ್ಗೆ ದಿನಕ್ಕೆ ಐವತ್ತು ಲೀಟರ್ ಹಾಲು ಹಾಕಿದಾರೆ ಸರ್ ನಮ್ಮ ಸ್ನೇಹಿತರು ಇದ್ದಾರೆ ಅವರು ಅದೇ ಒಂದು ಅದು ಒಂದೇ ಕೆಲಸ ಮಾಡ್ತಾರೆ ನಾವು ಅವ್ರಿಗೆ ಕೃತಜ್ಞತೆ ಹೇಳಬೇಕು ಯಾಕಂದರೆ ಅವರು ಉಪ್ಪು ನಾವು ನಮ್ದೇನಾಗತ್ತೆ ತೋಟ ನಿರ್ವಹಣೆ ಮಾಡಬೇಕು ಭತ್ತದ ಗದ್ದೆ ಮಾಡಬೇಕು ಇವೆಲ್ಲ ನಮ್ದಿರೋದ್ರಿಂದ ಅವರಿಲ್ಲ ನಮ್ಮ ಇಬ್ಬರು ಸ್ನೇಹಿತರಿದ್ದಾರೆ ಇದ್ದಾರೆ ಹಸು ಬಿಟ್ಟರೆ ಹೈನುಗಾರಿಕೆ ಬಿಟ್ಟರೆ ಏನೂ ಮಾಡಲ್ಲ ಹಂಗಾಗಿ ಅದರಲ್ಲೇ ಅಚೀವ್ ಮಾಡಿದ್ದಾರೆ ಅವರು ಅವ್ರ ಈ ಸರಿ ನಮ್ಮ ಡೈರಿಲ್ಲ ಪ್ರಶಸ್ತಿ ತಗೊಂಡ್ರು ಅವ್ರಿಗೆ ಪ್ರಶಸ್ತಿ ಎಲ್ಲ ಕೊಟ್ಟರು ಚೆನ್ನಾಗಿ ದುಡಿಮೆ ಆಗ್ತದೆ ಮನೆ ನಿರ್ವಹಣೆಗೆ ಬೇಳೆ ಕಾಳುಗಳೆಲ್ಲ ಅಂತಂದರೆ ಏನೇನು ಬೆಳೀತಿರುತ್ತೆ ಸರ್ ನಾವು ತೊಗರಿ ಬೆಳ್ಕೊಂತೀವಿ ಅವರೇ ಬೆಳ್ಕೊತೀವಿ ಒಂದಿಷ್ಟು ಹಸಿಮೆಣಸಿಗೆ ಹಾಕಿರ್ತೀವಿ ನಮಗೇನು ನಮ್ಗೆ ಏನೇನು ಬೇಕು ಅಂತ ಅವು ಸಣ್ಣ ಪುಟ್ಟವೆಲ್ಲ ಮಾಡ್ಕೊಂತೀವಿ ಸರ್ ಊಟದಲ್ಲಿ ಖರ್ಚು ಕಡಿಮೆ ಖರ್ಚು ಕಡಿಮೆ ಸರ್ ನಾನು ಮೇಜರಾಗಿ ರೈತ ನಮಗೆ ಒಬ್ಬ ಮನುಷ್ಯನಿಗೆ ಏನು ಮಾಡಬೇಕು ಹಾಲು ಬೇಕು ಅಕ್ಕಿ ಬೇಕು ಈಗ ಏನು ಇವನ್ನ ಒಂದು ಇವತ್ತು ಕಡಿಮೆ ಒಂದು ಪ್ಯಾಕೆಟ್ ಅಕ್ಕಿ ತರಬೇಕು ಅಂತಂದರೆ ಈಗ ಒಂದು ಸಾವಿರದ ಇನ್ನೂರು ಸಾವಿರದ ಒಂದುವರೆ ಸಾವಿರ ರೂಪಾಯಿ ಬೇಕು ಅದೇ ಒಂದುವರೆ ಸಾವಿರ ರೂಪಾಯಿ ನಾವು ಮನೆಗೆಲ್ಲ ಸಾಮಾಂತಿ ಸರ್ ಒಂದು ಎರಡು ಮೂರು ಲೀಟ್ರ್ ಎಣ್ಣೆ ಇನ್ನು ಬೇಳೆಕಾಳು ಸಣ್ಣ ಪುಟ್ಟವು ಅಂತಲೇ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ತಿಂಗಳೆಲ್ಲ ನಮ್ಮ ನಾವು ನಾಲ್ಕು ಜನಕ್ಕೆ ಮನೆಗೆ ಆರಾಮಾಗಿ ಮೇಂಟೈನ್ ಆಗುತ್ತೆ ಸರ್ ಇಷ್ಟೆಲ್ಲ ಮಾಡಿದ್ರಲ್ಲ ಕೃಷಿ ಇಲಾಖೆಯವ್ರು ಏನು ಹೇಳ್ತಾರೆ ತಮಗೆ ಕೃಷಿ ಇಲಾಖೆ ಅವಾಗ ಅವಾಗ ವಿಸಿಟ್ ಕೊಡ್ತಾರೆ ಸರ್ ಸರ್ ನಿಮ್ಮಂಥವ್ರು ಇರಬೇಕು ನಮಗೆ ಅಂತ ಅಂದ್ಬಿಟ್ಟು ವಿಸಿಟ್ ಕೊಡ್ತಾರೆ ಮಾತಾಡ್ತಾರೆ ನನಗೆ ಇದು ಸ್ಪಂದಸ್ ನಾವು ಯಾವತ್ತೋದ್ರು ಸ್ಪಂದಿಸ್ತಾರೆ ಇಲ್ಲಿ ನಾವು ಈ ಪ್ರಶಸ್ತಿ ಬರೋದಕ್ಕೆ ಅವರೇ ಒಂದು ಕಾರಣ ಅಂತ ಅನ್ಬೇಕು ಯಾಕೆ ಅಂದರೆ ನಮ್ಮ ಒಂದು ಇಪ್ಪತ್ತೈದು ಪ್ಯಾಕೆಟ್ ಬಾ ಕೃಷಿ ಬಾ ಯಾರೇ ನೋಡಿರಿ ಒಳ್ಳೆ ರೈತರು ಕೊಡಿಸ್ರಿ ನೀವು ಅಂತ ಅಂದರು ಒಂದು ಇಪ್ಪತ್ತು ಇಪ್ಪತ್ತೆರಡು ಜನಕ್ಕೆ ಭತ್ತ ಕೊಡಿಸಿದ್ವಿ ಇಪ್ಪತ್ತೆರಡು ಜನದ್ದು ವಿಸಿ ವಿಸಿಟ್ ಕೊಡಿ ಸರ್ ಒಂದು ಸರಿ ಅವರು ಒಂದು ಇಬ್ಬರು ಕೃಷಿ ಇಲಾಖೆಯವರು ಮೇಡಮ್ ನೇಹಾ ಮೇಡಮ್ ಮತ್ತು ರಾಕೇಶ್ ಸರ್ ಒಂದು ಹೆಚ್ಚು ಕಡೆ ಒಂದು ಒಂದು ಆರರಿಂದ ಎಂಟು ಸರಿ ಬಂದಿದ್ದಾರೆ ಸರ್ ಒಂದು ನಾಲ್ಕು ತಿಂಗಳಿಗೆ ಭತ್ತ ಹೆಂಗೆ ಬಂತು ಒಟ್ಲೆ ಹೆಂಗೆ ಬಂತು ಕಳೆ ಕಿತ್ರ ಯಾವ ಗೊಬ್ಬರ ಹಾಕ್ಬೇಕು ಇದು ಹಾಕ್ಬೇಕು ಮತ್ತು ಹಿಂಗೆ ಬೈ ನಿರ್ವಹಣೆ ಮಾಡಬೇಕು ಈ ಗೊಬ್ಬರ ಹಾಕ್ಬೇಕು ಅಂತ ಆವಾಗೇನಾಗತ್ತೆ ನಮಗೊಂದು ಉರುದು ಐತೆ ಸರ್ ಅಲ್ಲಿ ಈಗ ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಾಗ ಅವಾಗ ನಾವು ಅವ್ರಿಗೆ ಚೆನ್ನಾಗಿ ಸ್ಪಂದಿಸಿದ್ವಿ ಸರ್ ಆಯ್ತು ನಮ್ಮ ಫೀಲ್ಡ್ ಅವ್ರ ಫೀಲ್ಡ್ಗೆ ಹೋಗೋಣ ಅವ್ರು ಚೆನ್ನಾಗಿದೆ ಸರ್ ನಮ್ಮಕ್ಕಿಂತ ಅಂತ ಅಂದಾಗ ಅವ್ರಿಗೆ ನಡೀರಿ ಹಂಗಾರೆ ಅವ್ರು ಅವ್ರ ಫೀಲ್ಡ್ಗೆ ಹೋಗೋಣ ಅಂತ ನೋಡಿ ಸುತ್ತೊಡ್ಕೊಂಡು ಎಲ್ಲ ಕಡೆ ವಿಸಿಟ್ ಕೊಡ್ತೀವಿ ಅವಾಗ ಏನಾಗುತ್ತೆ ರೈತರಿಗೆಲ್ಲ ಒಂಥರ ಉಮಸ್ ಬರ್ತೀವಿ ಸರ್ ನಿಮ್ಮ ಜೊತೆಗೆ ನಿಮ್ಮ ಊರಲ್ಲಿ ಉಳಿದಂಥ ರೈತರು ನಿಮ್ಗಿಂತ ಚೆನ್ನಾಗಿ ಬೆಳೆಯೋರು ಇದ್ದಾರೆ ಅಥವಾ ತಾವು ಇದರಲ್ಲಿ ಇಲ್ಲ ಸರ್ ಬೆಳೆಯೋರಿ ಅಂತ ಅಂದರೆ ನಾವು ಪರವಾಗಿಲ್ಲ ಬೆಳೀತಾರೆ ಸರ್ ನಮಗೂ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತ ಕಾಂಪಿಟೇಷನ್ ಇದ್ದರೆ ನಾನೇ ಅರ್ಜಿಯಾಗಿ ಹಾಕಿ ಕೇಳ್ತೀನಿ ಸರ್ ಫೈ ಇದಕ್ಕೆ ಈ ಸರಿ ನಾನು ಲಾಸ್ಟ್ ಟೈಮು ನಮ್ದು ಬಂದಾಗ ಈ ಸರಿ ನಾನು ಬೇಡ ಅಂತ ನಮಗೆ ಪ್ರಶಸ್ತಿ ಬರೋದು ಬೇಡ ಸರಿ ಬೇರೆಯವ್ರಿಗೆ ಯಾರು ಕೊಡ್ರಲ್ಲ ಅದೇ ಇನ್ನೂ ಸರಿ ಈ ಸರಿ ಇದು ಮಾಡಿದ್ದೀವಿ ಸರ್ ಬೇರೆಯವರಿಗೆಲ್ಲ ರೆಪ್ರೆಸೆಂಟೇಟಿವ್ ಮಾಡಿದ್ದೀವಿ ಸರ್ ಕುರಿ ಸಾಕ್ತಾ ಇದ್ದೀನಿ ಅಂತ ಹೇಳಿ ಕುರಿ ಸಾಕಿದ್ದೀವಿ ಸರ್ ಅದನ್ನೆಲ್ಲ ಯಾವ ಥರ ಮಾಡಿದ್ರಿ ಸರ್ ಕುರಿ ನಿರ್ವಹಣೆ ಇನ್ನೂ ಈಸಿ ಅಂತ ನನ್ನ ಲೆಕ್ಕ ಸರ್ ಅದಕ್ಕೆ ನಾವು ಹೊರಗಡೆ ಒಂದಿನೂ ಬಿಟ್ಕೊಂಡು ಹೋಗಿರಲಿಲ್ಲ ಸರ್ ಹೈನುಗಾರಿಕೆ ಯಾವ್ದು ಮಾಡಿದ್ರು ಅದ್ರಲ್ಲಿ ಶ್ರಮ ಪಟ್ಟರೆ ಈಗ ಕೆಲಸದಲ್ಲಿ ಒಂದು ಕಾರ್ಖಾನೆ ಹೋದರೆ ಅವನಿಗೆ ಫಿಕ್ಸ್ ಸರ್ ಸಂಬಳ ಇಲ್ಲ ಹಂಗಲ್ಲ ನೀವು ನೀವು ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಆದಾಯ ಬರ್ತೈತೆ ಈಗ ಒಂದು ನಾವು ಎರಡು ನಾವು ನಾಲ್ಕು ಕುರಿ ತಂದಿದ್ವಿ ಒಂದು ನಾಲ್ಕು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಹದಿನಾಲ್ನ ಹತ್ತೆರಡು ಸಾವಿರ ರೂಪಾಯಿ ಲಾಭ ಕೊಟ್ಟು ಇಟ್ಕೊಂಡವರು ಒಂದು ಐದು ಸಾವಿರ ಖರ್ಚಲ್ಲಿ ಆರು ಸಾವಿರ ಉಳ್ಕೊಳ್ಳಿ ಬಿಡಿ ಸರ್ ನಾನು ಹೇಳ್ತಾ ಇರೋದು ಇಲ್ಲ ಖರ್ಚೇನಿಲ್ವಲ್ಲ ಅದು ಹಸು ಉಲ್ತತ್ತಿದ್ವಿ ಅದೇ ಹಾಕ್ತಿದ್ವಿ ಒಂದು ಸ್ವಲ್ಪ ಫೀಡ್ಸು ಸ್ವಲ್ಪ ಜೋಳ ಕೊಡ್ತಿದ್ವಿ ಚೆನ್ನಾಗಿ ಬೆಳವಣಿಗೆ ಆಯ್ತಿದ್ರು ಒಟ್ಟಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ರೈತರು ತುಂಬ ಸುಖವಾಗಿರ್ಬೋದು ತುಂಬ ಸರ್ ನಾನು ಹೇಳ್ತೀನಿ ಸರ್ ಫಸ್ಟು ಒಬ್ಬ ರೈತ ಆರರಿಂದ ಎಂಟು ಗಂಟೆ ಕೆಲಸ ಮಾಡೋದು ಕಲಿಬೇಕು ಕಾರ್ಮಿಕನ ಕರ್ಕೊಂಡ್ರೆ ನಾವು ಅವನಿಗೆ ಐನೂರು ರೂಪಾಯಿ ಊಟ ನಾಶ ಅಂದ್ಕೊಂಡು ಐನೂರು ರೂಪಾಯಿ ಖರ್ಚು ಬರ್ತೈತೆ ಐನೂರು ರೂಪಾಯಿಗೆ ದುಡ್ಡು ನೀವು ಅಲ್ಲಿ ಉಳಿತು ಅಂತಂದರೆ ನಿಮಗೆ ತಿಂಗಳ ಒಬ್ಬ ಹದಿನೈದು ಸಾವಿರ ರೂಪಾಯಿ ದುಡ್ಡು ಇಲ್ಲೇ ಹೊಳದ್ಬಿಡ್ತೀವಿ ಸರ್ ನಮಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಈಗ ತೋಟಕ್ಕೆ ತೋಟಕ್ಕೆ ಗೊ ಗೊಬ್ಬರ ಹಾಕ್ಬಿಡೋದು ಒಂದು ಸಾರಿ ಒಂದಿನ ಇಲ್ಲ ನಾಲ್ಕಾಳು ಕರ್ಕೊಂಡು ಗೊಬ್ಬರ ಹಾಕ್ಬಿಡೋದು ನಾಲ್ಕು ಕರ್ಕೊಳ್ಳೋ ದಿನ ಎರಡು ದಿನ ಒಂದು ವಾರ ಮಾಡೋದು ನೀನು ನಿನಗೇನಾರು ಬೇರೆ ಕೆಲಸ ಇದ್ರೆ ಬಿಡಪ್ಪ ನಿನಗೇನೂ ಕೆಲಸ ಇಲ್ಲ ನೀನು ಹೋಗಿ ಎಲ್ಲೋ ಕೂತಿರೋದನ್ನ ಇಲ್ಲಿ ಕೆಲಸ ಅವಾಗ ಅವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಸ್ವಾವಲಂಬನೆ ಆಗ್ಬೋದು ನಾವೇನು ಮಾಡ್ತೀವಿ ಇಲ್ಲಿ ಜನ ಬಿಟ್ಟಿರ್ತೀವಿ ಅಲ್ಲಿ ಯಾರೋ ಕರೆದ ಅಂತ ತಾಲೂಕು ಆಫೀಸ್ ಹತ್ರ ಕೋರ್ಟ್ ಹತ್ರನೇ ಟೇಷನ್ ಹತ್ರನೇ ಇರ್ತೀವಿ ಏನೂ ಅದೇ ಇಲ್ಲ ಸುಮ್ಮನೆ ಖರ್ಚು ಜಾಸ್ತಿ ಆಗ್ತಾ ಇರ್ತೈತೆ ಬಿಟ್ಟರೆ ಅದೇ ಏನೂ ಬರ್ತಾಯಿರಲ್ಲ ರೈತರು ಏನು ಹೇಳ್ತಾರೆ ಅಂತಂದ್ರೆ ಕೂಲಿ ಸಮಸ್ಯೆ ಹೆಚ್ಚಿದೆ ಅವರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಮತ್ತೆ ಸರಿಯಾದ ಸಮಯಕ್ಕೆ ಕೂಲಿ ಆಳುಗಳು ಸಿಗಲ್ಲ ಹಾಗಾಗಿ ಈ ರೈತರದ್ದು ಏನು ಜೀವನ ಅಂತ ಕೆಲವ್ರು ಹೇಳ್ತಾರೆ ತಾವೇನು ಹೇಳ್ತೀರಿ ಸರ್ ಇದು ನೀವು ಹೇಳಿದ್ದು ನೂರ ನೂರು ಪರ್ಸೆಂಟ್ ಒಪ್ಕೊಳ್ಬೇಕಾದ ವಿಷಯನೇ ನಮ್ಮಲ್ಲಿ ಈ ಪ್ರಪಂಚಕ್ಕೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದ್ದರೂ ಆದರೂ ಯಾವುದೇ ಕೆಲಸಕ್ಕೂ ಜನ ಸಿಗ್ತಾ ಇಲ್ಲ ಇದು ಒಂದು ವಿಪರ್ಯಾಸ ಅಂತ ನನ್ನ ಅನಿಸಿಕೆ ಸರ್ ಯಾವ ಅಂತ ಅಲ್ಲ ಸರ್ ಯಾವ ಇದಕ್ಕೆ ಹೋದರೂ ಏ ಜನ ಇಲ್ಲ ಜನಸಂಖ್ಯೆ ಮಾತ್ರ ಇಡೀ ಪ್ರಪಂಚಕ್ಕೆ ನಾವೇ ಟಾಪನ್ನೋಲ್ಲಿದ್ದೀವಿ ಎಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಇಲ್ಲ ನಮಗೆ ತಾವೇನು ಹೇಳ್ತಿರೋದಕ್ಕೆ ಅಂದರೆ ಈ ಒಂದು ಕೂಲಿ ಸಮಸ್ಯೆ ಇರೋದ್ರಿಂದ ರೈತರು ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಅದು ಹೇಳ್ದಂಗೆ ಸರ್ ಆಗ ಒಬ್ಬೊಬ್ಬ ಒಬ್ಬ ರೈತ ಒಂದು ಎರಡು ಎಕರೆ ಭತ್ತ ಎರಡು ಎಕರೆ ತೋಟನ ಯಾವುದು ಲೇಬರ್ ಇಲ್ಲದೆ ಮಾಡ್ಕೋಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾಗುತ್ತೆ ಒಂದು ಗುಣಿ ಸುತ್ತ ಕ್ಲೀನ್ ಮಾಡಬೇಕು ಒಂದು ಎಕರೆಗೆ ಒಂದು ಆರರಿಂದ ಏಳ್ನೂರು ಗಿಡ ಇರ್ತವೆ ದಿನ ನೂರು ನೂರು ಗಿಡ ಮಾಡ್ತೇವೆ ನೂರು ನೂರು ಬೇಡ ಎಂಬತ್ತೆಂಬತ್ತು ಗಿಡ ಮಾಡೋದಂದ್ರೆ ಹತ್ತು ದಿನಕ್ಕೆ ತೋಟ ಕ್ಲೀನ್ ಮಾಡ್ಬೋದು ನಾವೇನು ಮಾಡ್ತೀವಿ ಅಲ್ಲಿ ನಾನೂರು ರೂಪಾಯಿ ಐನೂರು ರೂಪಾಯಿ ಕೂಲಿ ಕೊಟ್ಟರೆ ಕರ್ಕಂಬರ ಮಾರಾತ್ಲಾಗ ಹೋಗಲಿ ದಿನ ಯಾರು ಮಾಡ್ತಾರೆ ಅಂತ ಈ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ ನೀನೇ ಹತ್ತು ದಿನ ಹದಿನೈದು ದಿನ ಮಾಡು ಏನು ಇವತ್ತು ತೋ ಭತ್ತದ ಗದ್ದೆ ಆದರೆ ಇವತ್ತೇ ಕೆಲಸ ಮಾಡಬೇಕು ತೋಟ ಹಂಗಲ್ಲ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡ್ಕೋಬೋದು ಆದಷ್ಟು ರೈತರು ನಾವು ನಾವು ಕೆಲಸ ಮಾಡಿದ್ರೆ ಮಾತ್ರ ಸ್ವಾವಲಂಬನೆ ಆಗ್ಬೋದು ಬಿಟ್ಟರೆ ಇನ್ನೊಬ್ರು ನಮ್ಮ ಕಂಡ ಸ್ವಾವಲಂಬನೆ ಆಗಲ್ಲ ಅಂತ ನಾವು ತುರ್ತಿದ್ದೆಲ್ಲ ಕಾರ್ಮಿಕರಿಗಾಗುತ್ತೆ ನಮಗೇನು ಒಳಿಯಾಗುತ್ತೆ ತಿರ್ಗ ಕೊನೆಗೆ ಸಾಲ ಮಾಡೋ ತಪ್ಪಲ್ಲ ತಿರ್ಗಾ ಬೇರೆ ದಾರಿಗೆ ನಾವು ಹುಡುಕ್ಬೇಕಾಗತ್ತೆ ತಮ್ಮ ಕೆಲಸನ ತಾವೇ ಮಾಡ್ಕೊಂಡ್ರೆ ಒಳ್ಳೆಯದು ತೊಂಬತ್ತು ಪರ್ಸೆಂಟ್ ಜನ ಕೆಲಸ ಮಾಡ್ಬೇಕು ಸರ್ ನಾವು ಬೇರೆ ಏನು ಈಗ ರೈತ ಅಂತ ತಕ್ಷಣ ಏನಾಗುತ್ತೆ ನಾವು ಗುರ್ತಿಸ್ಕೊಂಡ್ಬಿಟ್ಟಿರ್ತೀವಿ ಮನೇಲಿ ಏ ನಾವು ಕೆಲಸ ಮಾಡ್ತಿದ್ದೀವಪ್ಪ ಜಮೀನು ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಯಾವ ಸಮಸ್ಯೆ ಆಗಲ್ಲ ಅಂತ ನಮ್ಮ ಅನಿಸಿಕೆ ಸರ್ ಜೊತೆಗೆ ಸಾವಯವ ಕೃಷಿನೂ ಮಾಡಬೇಕು ಸಾವಯವ ಮಾಡ್ಬೋದು ಸಾಕ್ಬೋದು ಕೋಳಿ ಸಾಕ್ಬೋದು ಎಲ್ಲವರನ್ನು ಮಿಕ್ಸ್ ಮಾಡಿದ್ರೆ ಏನಾಗತ್ತೆ ಒಂದು ತಪ್ಪ ಒಂದು ಮ್ಯಾನೇಜ್ ಆಗ್ತಾ ಇರ್ತೈತೆ ನಾವೇನು ಮಾಡ್ತೀವಿ ಒಂದು ತೋಟ ಈಗ ಒಂದು ಎರಡು ಎಕರೆ ತೋಟ ಇದೆ ತೋಟ ಇಂತಿರ್ಗ ಈಗ ಈಗ ಆಗಸ್ಟ್ ಸೆಪ್ಟೆಂಬರ್ ಸ್ಟಾರ್ಟ್ ಅಡಿಕೆ ಅಲ್ಲಿ ಗಂಟೆ ಯತ್ನ ಮಾಡ್ತಾ ಇರ್ತೀವಿ ಯಾವತ್ತು ಬರುತ್ತಪ್ಪ ಅಂತ ಅಂದ್ಬಿಟ್ಟು ಅಡಿಕೆ ದುಡ್ಡು ಬಂದಾಗ ಕೆಲಸ ಏನು ಮಾಡೋಲ್ಲ ಅದು ಒಂದು ಸ್ವಲ್ಪ ಗೊಬ್ಬರ ಕೆಲಸ ಯಾವುದು ಕೆಲಸ ಸರ್ ತೋಟದಲ್ಲಿ ಹೇಳ್ಬೇಕು ಅಂದರೆ ಕೆಲಸನೇ ಕಡಿಮೆ ಸರ್ ಭತ್ತದಲ್ಲಿ ಇನ್ನೂ ಕೆಲಸ ಇರ್ತೈತೆ ಅಡಿಕೆ ರೇಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತಾರೆ ರೈತರು ಅದೇ ಸರ್ ನಾನು ಆ ಯಾವ್ದೇಶಕ್ಕೆ ಕೇಳ್ತಾ ಇರೋದು ಒಂದು ಸ್ವಲ್ಪ ಅಡಿಕೆ ಹಾಕಿ ಕಾಫಿ ಹಾಕಿರಿ ಸ್ವಲ್ಪ ಮೆಣಸು ಹಾಕಿರಿ ಕೋಕೋ ಹಾಕಿರಿ ಏಕೆ ಇವತ್ತು ಇವತ್ತಿಗೆ ತೊಂದರೆ ಇಲ್ಲ ನಾಳೆ ಏನಾರು ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ತಾಕತ್ತು ಯಾರಿಗೂ ಇಲ್ಲ ಯಾಕೆಂದರೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ಇಡೀ ಕುಟುಂಬ ಸಾಕಬೇಕು ಅಬ್ಬಾರಿ ದಿನ ಮಾಡಬೇಕು ಮಕ್ಳು ಮದುವೆ ಮಾಡಬೇಕು ಮಕ್ಳು ಓದಿಸ್ಬೇಕು ಎಲ್ಲ ಇದರಿಂದ ನಂಬ್ಕೊಂಡಿರೋದ್ರೆ ಒಂದಾಗಿ ಒಂದು ಯಾವ್ದಾರ ಒಂದು ಕೈ ಹಿಡ್ದೆ ಹಿಡಿದಿತ್ತು ನಿಮಗೆ ಇವತ್ತೇನು ಮಾತಾಡ್ತಾರೆ ಅಡಿಕೆ ಹತ್ತು ಕುಂಟೆ ಇರೋನು ಅಡಿಕೆ ಹಾಕಿದಾನ ಅಡಿಕೆ ಹಾಕೋ ಅಡಿಕೆ ಒಳಗೊಂದು ಒಂದಿಷ್ಟು ಕಾಕಡ ಹಾಕಿರಿ ಅದು ಅವು ಒಂದು ಯಾವ್ದು ಕಾರ ಮನೇಲಿ ಹೆಂಗು ಮನೇಲಿ ಹೆಂಗದು ಹೆಣ್ಣು ಮಕ್ಳು ಇರ್ತಾರೆ ಏನೋ ಒಂದು ಮಾಡ್ಬೋದು ಏನಾಗಿದೆ ಸರ್ ಯಾವ ತೋಟ ನೋಡ್ಕೊಂಬ್ರಿ ಸರ್ ನೀವು ಇಲ್ಲಿ ಎಲ್ಲೋ ಕೆಲವೊಂದು ಏರಿಯಾದಲ್ಲಿ ಬಿಟ್ಟರೆ ನಮ್ಮ ಕಡೆ ಎಲ್ಲ ಪೂರ್ತಿ ಎಂ ಟಿ ತೋಟ ಅಂತ ಅಂದರೆ ಅಲ್ಲೇನು ಮಾಡೋಂಗಿಲ್ಲ ಈ ಕಾರ್ಯಕ್ರಮಕ್ಕೆ ಕೇಳ್ತಕ್ಕಂಥ ಉಳಿದ ರೈತರಿಗೆ ಈ ಕೃಷಿ ಬಗ್ಗೆ ಏನು ಹೇಳ್ತಿರತ್ತ ಏನು ಸರ್ ಶ್ರಮ ಪಡಿ ಶ್ರಮ ಪಟ್ಟು ಎಲ್ಲ ಬೆಳೆನೂ ಹಾಕಿ ಅವಾಗ ಯಾವುದೋ ಆ ಟೈಮ್ಗೆ ಏನು ಅದನ್ನು ಕೆಲಸ ಮಾಡಿರಿ ಫಸ್ಟು ನೀವು ಇವತ್ತು ಗೊಬ್ಬರ ಹಾಕೋ ಈಗ ಇವತ್ತು ಗೊಬ್ಬರ ಹಾಕ್ಬೇಕು ಅಂದರೆ ದ್ವಾರ ಬಿಟ್ಟು ಹಾಕೋದು ಫಾರ್ ಎಕ್ಸಾಂಪಲ್ ಭತ್ತಕ್ಕೆ ಒಂದು ಎಂಟು ಹತ್ತರಿಂದ ಎಂಟು ಒಂದು ಕಳೆಕಿತ್ತರಿಸ ಗೊಬ್ಬರ ಹಾಕ್ಬೇಕು ಅದು ಬಿಟ್ಟು ಏ ಇನ್ನ ನೀನು ನಾಲ್ಕು ಜನ ಬಿಟ್ಟು ಹಾಕೋಣ ಇನ್ಯಾರಿಗೋ ದುಡ್ಡು ಕೇಳಿದ್ದೀನಿ ಅಂತಂದರೆ ಸಮಸ್ಯೆ ಅಲ್ಲಿ ಉದ್ಭವ ಆಯಿತು ಆ ಬತ್ತ ಹೋಗ್ಬಿಡುತ್ತೆ ಯಾವ ಟೈಮ್ ಏನು ಮಾಡ್ಬೇಕು ಅದು ಮಾಡ್ತಾಯಿದ್ರೆ ಒಂದು ವ್ಯವಸ್ಥಿತವಾಗಿ ಮಾಡೋಕೆ ಒಂದು ಚೌಕಟ್ಟ ಕ್ಲೀನಾಗಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತೀನಿ ಸರ್ ಈ ಕಾರ್ಯಕ್ರಮಕ್ಕೆ ಕೇಳ್ತಕ್ಕಂಥ ಉಳಿದು ರೈತರು ತಮ್ಮ ಒಂದು ತೋಟಕ್ಕೆ ನೋಡಬೇಕು ಅಂತ ಬಂದರೆ ತಮ್ಮ ಒಂದು ನಂಬರ್ ಕೊಡ್ಬೋದಾ ಕೊಡ್ಬೋದು ಸರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಆರು ಮೂರು ಆರು ಮೂರು ಏಯ್ಟು ಎಂಟು ಎರಡು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒಂಬತ್ತು ಆರು ಒಂಬತ್ತು ಆರು ಕೇಳಿದ್ರೆ ತಾವು ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಬಿ ಟಿ ಶ್ರೀಧರ್ ಅವರು ಭಂಡಾರಹಳ್ಳಿಯಲ್ಲಿ ಸಿಗ್ತಾರೆ ಅವರ ಒಂದು ಜಮೀನಿಗೆ ತಾವು ಭೇಟಿ ಕೊಟ್ಟು ಅವರ ಬೆಳೆದಂತಹ ಭತ್ತ ಹಾಗೂ ವಿವಿಧ ಬೆಳೆ ಅಂದರೆ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಬೆಳೆಕಾಳುಗಳನ್ನು ತಾವು ಎದುರಿಗೆ ನೋಡಬೇಕು ಅಂತಂದರೆ ತಾವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಆರು ಮೂರು ಆರು ಮೂರು ಎಂಟು ಎರಡು ಒಂಬತ್ತು ಆರು ಒಂಬತ್ತು ಆರು ಈ ನಂಬರ್ಗೆ ತಾವು ಕರೆ ಮಾಡಿ ಹೋಗಿ ತಾವು ಅವರ ಒಂದು ಜಮೀನನ್ನು ನೋಡ್ಬೋದು ಒಳ್ಳೇದು ಬಿಟಿಶ್ ಕ್ರೀದಾರ್ ಅವರೇ ತಾವು ಇದುವರೆಗೂ ಬಂದು ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ತಾವು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮನ್ನ ಕರೆದಿಲಿ ನಮ್ಮನ್ನ ನಾವು ಮಾತಾಡೋಕೆ ಅವಕಾಶ ಕೊಡಿ ತಮ್ಗುತ್ತೆ ಧನ್ಯವಾದಗಳು ಸರ್